रघुनाथाय नाथाय सीताय पतये नमः। ನೀನು ಧರ್ಮಾತ್ಮನಾಗಿದ್ದು ಯಾಕೆ ಈ ಸರ ವಾನಪ್ರಸ್ಥಾಶ್ರಮವನ್ನ ಇಲ್ಲಿ ಕಾಡಲ್ಲಿದ್ದು ತಪಸ್ ಮಾಡ್ಕೊಂಡು ಇರೋದನ್ನ ಯಾಕೆ ಇಷ್ಟೆಲ್ಲ ಹೆಚ್ಚು ಮಾಡ್ತಿದ್ಯಾ? ಕ್ಷತ್ರಿಯನ ಧರ್ಮ ರಾಜ್ಯವನ್ನು ಕಾಪಾಡಬೇಕು, ರಾಜ್ಯದಲ್ಲಿರ್ಬೇಕು, ಗೃಹಸ್ಥ ಧರ್ಮನೂ ಅದನ್ನೇ ಹೇಳುತ್ತೆ, ಋಷಿಗಳು ಎಲ್ಲ ಅದನ್ನೇ ಹೇಳಿದ್ದಾರೆ, ನೀನು ಅದನ್ನ ಮಾಡೋ ಬದಲು ಏನಕ್ಕೆ ಇದನ್ನ ಮಾಡ್ತಿದ್ಯಾ ಅಂತ ಎಷ್ಟೆಲ್ಲ ಕೇಳ್ಕೊಂಡ್ರು ರಾಮ ಅದನ್ನ ಸತ್ಯಪ್ರತಿಜ್ಞೆಯನ್ನು ಮುರಿಯಲ್ಲ ಅಂತ ಶಪಥ ಮಾಡಿದ್ದ. ಅದರ ಪ್ರಕಾರವಾಗಿ ಅವನು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೇಳ್ದ. ಅದಾದ್ಮೇಲೆ ಋತ್ವಿಜರು ತಾಯಂದಿರು ಎಲ್ಲಾರು ಸೇರ್ಕೊಂಡು ಭರತನನ್ನ ಹೊಗಳಿ ರಾಮನನ್ನ ರಾಮನಿಗೆ ನಮಸ್ಕಾರ ಮಾಡಿ ಎಲ್ಲರೂ ಪುನಃ ಅಯೋಧ್ಯೆಗೆ ಬಾ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರು ಹಿಂದಿನ ಸರ್ಗದಲ್ಲಿ. ಈಗ ಭರತನ ಕುರಿತು ರಾಮ ಮತ್ತೆ ಇನ್ನೊಂದಷ್ಟು ಮಾತಾಡ್ತಿದ್ದಾನೆ. ಜ್ಞಾತಿ ಜನರ ಮಧ್ಯದಲ್ಲಿ ಸತ್ಕರಿಸಲ್ಪಟ್ಟವನಾದ ಶ್ರೀಮಂತನಾದ ರಾಮಚಂದ್ರನು ಭರತನನ್ನು ಕುರಿತು ಹೀಗೆ ಹೇಳ್ತಿದ್ದ ಭರತನನ್ನು ಕುರಿತು ಮತ್ತೆ ಒಂದೆರಡು ಮಾತು ಹೇಳಿದನು. ಅಂದ್ರೆ ಯಾವಾಗ ಭರತ ಅಯೋಧ್ಯೆಗೆ ಬರ್ಲೇಬೇಕು ಅಂತ ತುಂಬಾ ಕಾಲಿಗೆ ಬಿದ್ದು ಕೇಳ್ಕೊಂಡು ಅವಾಗ ರಾಮ ಅವನ್ಗೆ ಹೇಳ್ತೀಯನ್ನೇ ನಾನು ಏನಕ್ಕೆ ಕಾಡಲ್ಲೇ ಇರ್ಬೇಕು, ನೀನೇನಕ್ಕೆ ಅಯೋಧ್ಯೆಗೆ ಹೋಗ್ಬೇಕು ಅಂತ ಭರತನ ಸಮಾಧಾನ ಮಾಡಿ ಭರತಗೆ ಒಂದೆರಡು ಮಾತು ಹೇಳ್ತೀಯನೆ. ಭರತನೇ, ನೀನು ಹೇಳ್ತಿರೋ ಈ ಮಾತು ನಿನ್ನ ಯೋಗ್ಯತೆಗೆ ಕರೆಕ್ಟ್ ಆಗಿದೆ, ನಿನ್ನ ಯೋಗ್ಯತೆ ಅನುಸಾರವಾಗಿಯೇ ಇದೆ ನೀನ್ ಹೇಳ್ತಿರೋ ಮಾತು. ಏನ್ ನೀನ್ ಮಾತಾಡ್ತಿದ್ಯೋ ಅದು ತುಂಬಾ ಚೆನ್ನಾಗಿದೆ. ಎಂಥ ನೀನು ರಾಜಸತ್ತಮನಾದ ದಶರಥನಿಂದ ಮಹಾರಾಣಿಯಾದ ಕೈಕೇಯಿಯಲ್ಲಿ ಹುಟ್ಟಿದವನ ನಿನಗೆ ಈ ಮಾತು ತುಂಬಾ ಸರಿ ಇದೆ, ಏನೂ ತಪ್ಪಿಲ್ಲ, ತಕ್ಕ ನುಡಿಯಾಗಿದೆ ಇದು, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಬಹಳ ಚೆನ್ನಾಗಿ ಮಾತಾಡ್ತೀಯ, ನಿನ್ ಮಾತು ಕೇಳಿದ್ರೆ ಯಾರಿಗಾದ್ರೂ ಹೌದು ಹೋಗ್ಬೇಕು ಅಂತ ಅನ್ಸತ್ತೆ ಕಣೋ, ಅಷ್ಟು ಚೆನ್ನಾಗಿ ಮಾತಾಡ್ತೀಯ. ಯಾಕೆ ನೀನು ಸಾಮಾನ್ಯ ಅಲ್ಲ, ಅಂತ ದಶರಥ ಮಹಾರಾಜನ ಮಗ ನೀನು. ಹಾ, ನಾನು ಅಂಥವೇ ಆಗಿದ್ದು ಕೂಡ ಇನ್ನು ಆ ರಾಜನ ಕುಮಾರ. ಎರಡನೇದಾಗಿ ತಂದೆಯ ಮೂರು ಜನ ಪತ್ನಿಯರಲ್ಲಿ ಕೈಕೇಯಿಯ ಬುದ್ಧಿವಂತಿ, ಬದಿ ಜಾಣೆ, ಬರೀ ಕೈಕೇಯಿ ರೂಪವತಿ ಅಂತ ಹೇಳಿ ರಾಜ ಮೆಚ್ಕೊಂಡಿರ್ಲಿಲ್ಲ. ಕೈಕೇಯಿ ಮಧ್ಯ ಮಧ್ಯೆ ತುಂಬಾ ತಿಳುವಳಿಕೆ ಕೊಡ್ತಿದ್ಲು ರಾಮ ದಶರಥ ಮಹಾರಾಜನಿಗೆ, ರಾಜಧರ್ಮ ನೀತಿ ಧರ್ಮ ಇದ್ರ ಧರ್ಮವನ್ನು ತುಂಬಾ ಹೇಳೋರು. ಕೈಕೇಯಿ ತುಂಬಾ ಜಾಣೆ, ಕೌಶಲ್ಯ ಸ್ಮಿತಿಗಿಂತಲೂ ಅವಳು ವಿದ್ಯಾವತಿ ಹೌದು, ಬುದ್ಧಿವಂತಿ ಹೌದು, ಸೂಕ್ಷ್ಮತಿ ಹೌದು. ಹಾಗಾಗಿ ರಾಜ ಮೆಚ್ಚಿದ್ದೆ ಹೊರತು ಬರೀ ಸೌಂದರ್ಯಕ್ಕೆ ರೂಪಕ್ಕೆ ಮೆಚ್ಚಿರಲಿಲ್ಲ. ಅವಳ ಯುಕ್ತಿಯುಕ್ತವಾದ ಮಾತು ದಶರಥ ಮಹಾರಾಜನಿಗೆ ಆಗಾಗಿ ತುಂಬಾ ಪ್ರಭಾವ ಬೀರ್ತಿತ್ತು, ಇಷ್ಟವಾಗ್ತಿತ್ತು. ಹಾಗಾಗಿ ಕೈಕೇಯಿ ಪ್ರಿಯರಾಗಿದ್ದೆ ಹೊರತು ತುಂಬಾ ಜನ ತಪ್ಪಿಕೊಂಡಿದ್ದಾರೆ. ಬರೀ ರೂಪಕ್ಕೆ ಮೋಹಗಾಗಿದ್ದಂತೆ, ಬರೀ ರೂಪಕ್ಕೆ ಮೋಹ ಹೋಗಿರಲಿಲ್ಲ ದಶರಥ ಮಹಾರಾಜ, ಆಕೆಯ ಬುದ್ಧಿವಂತಿಕೆಯು ಅಷ್ಟೇ ಜೋರಾಗಿತ್ತು. ಹಾಗೆ ಅಂತ ಬುದ್ಧಿವಂತನಾದ ಕೈಕೇಯಿ ಮಗ ನೀನು, ದಶರಥ ಮಹಾರಾಜ ಮಗ, ತಕ್ಕಂಥ ಮಾತಾಡಿದ್ಯಾ ಕಣೋ ದಶರಥ ರಾಮ ಭರತ ವಚನ ಮಾತಾಡಿದ್ಯಾ? ಆದರೆ ಹೇಳು. ಹೇ ಭರತ, ಎಲಿ ತಮ್ಮನೇ, ಭರತನೇ, ಹಿಂದೆ ನಮ್ಮ ತಂದೆ ನಿಮ್ಮ ತಾಯಿಯಾದ ಕೈಕೇಯಿಯನ್ನು ಮದುವೆ ಆಗುವಾಗ ನಿಮ್ಮ ಅಜ್ಜನ ಮಾತಾಮಹನಾದ ಕೈಕೇಯಿ ಮಹಾರಾಜನಲ್ಲಿ ಈ ರಾಜ್ಯದ ರಾಜ್ಯ ಶುಲ್ಕ ಹೆಚ್ಚಿನದಾದ ರಾಜ್ಯ ಶುಲ್ಕವನ್ನು ಮಾತು ಕೊಟ್ಟಿದ್ದನು. ಅಂದರೆ ಕೈಕೇಯಿಯಲ್ಲಿ ಯಾವ ಮಗು ಹುಟ್ಟುತ್ತನೋ ಅವನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ನಿಮ್ಮ ಅಜ್ಜನಾದ ಕೈಕೇಯಿ ಮಹಾರಾಜನಿಗೆ ನಮ್ಮ ತಂದೆ ದಶರಥ ಮಹಾರಾಜ ಮಾತು ಕೊಟ್ಟಿದ್ದ, ಅದನ್ನೇ ನಡೆಸ್ಕೊಳ್ತೀಯನೇ ಅವನು. ಕಾರಣ ಏನಂದ್ರೆ, ಕೌಶಲ್ಯ ಮದುವೆಯಾಗಿ ತುಂಬಾ ವರ್ಷ ಆಗಿತ್ತು, ಸುಮಿತ್ರೆ ಮದುವೆಯಾಗಿ ತುಂಬಾ ವರ್ಷ ಆಗಿತ್ತು, ಮಕ್ಕಳಾಗಿರ್ಲಿಲ್ಲ. ಹಾಗಾಗಿ ಇನ್ನು ಇವಳಲ್ಲಾದ್ರು ಆಗತ್ತನೋ, ಇವಳಲ್ಲಾದ್ರೂ ಇವಳೇ ಆಗ್ಬೇಕಾದ್ರೆ ಯಾರನ್ನ ಮದುವೆ ಆಗ್ತಾರೆ ಅವನಿಗೆ ಪಟ್ಟಾಭಿಷೇಕ. ಹಾಗಾಗಿ ಮುಂಚೆ ಮದುವೆ ಆಗಿದ್ದು ಕೌಶಲ್ಯನ, ಆಮೇಲೆ ಮದುವೆ ಆಗಿದ್ದು ಸುಮಿತ್ರೇನ, ಎಷ್ಟೋ ನೂರಾರು ಸಾವಿರ ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ. ಮತ್ತೆ ಕೈಕೇಯಿ ಮದುವೆ ಆಗ್ಬಿಟ್ಟು ಇವಳೆಲ್ಲಾದ್ರು ಮದುವೆ ಆದ್ರೆ ಮಕ್ಕಳಾದ್ರೆ ಇವಳಿಗೆ ರಾಜ್ಯ ಬಂದೇ ಬರುತ್ತೆ ಅಂತ ದಶರಥ. ಹಾಗಾಗಿ ಆ ಮಾತು ಕೊಟ್ಟಿದ್ದ ಕೈಕೇಯಿ ತಂದೆಗೆ.
ಪ್ರಭು ಅದೊಂದೇ ವರ ಅಲ್ಲ ಇನ್ನೊಂದು ವರನು ಕೊಟ್ಟಿದ್ದ ನಮ್ಮಪ್ಪ ದೇವಾಸುರ ಸಂಗ್ರಾಮದಲ್ಲಿ ದಶರಥ ಮಹಾರಾಜ ಯುದ್ಧ ಆಡುವಾಗ ಅವನು ಶಾಂತನಾಗಿದ್ದ ಆವಾಗ ನಮ್ಮ ತಾಯಿಯ ನಿಮ್ಮ ತಾಯಿಯಾದ ಕೈಕೇಯಿ ಮಹಾರಾಣಿ ಹೋಗ್ಬಿಟ್ಟು ತುಂಬಾ ಉಪಚಾರ ಮಾಡಿ ತುಂಬಾ ರಾಜನಿಗೆ ಅನುಕೂಲ ಮಾಡಿಕೊಟ್ಟಿದ್ ಸಹಾಯ ಮಾಡಿಕೊಟ್ಲು ಅವಾಗ ನಮ್ಮ ತಂದೆಯ ದಶರಥ ಮಹಾರಾಜ ತುಂಬಾ ಹೃಷ್ಟನಾಗಿ ಎರಡು ವರವನ್ನು ಕೈಕೇಯಿ ಕೊಟ್ಟ ಆ ಎರಡು ವರವನ್ನು ಈಗ ಈ ಎರಡು ವರ ಮತ್ತೆ ಹಿಂದಿನ ಒಂದು ವರ ಎರಡನ್ನೂ ಸೇರಿಸಿ ವರವರ್ಣಿಯಾದ ಅಂದ್ರೆ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಕೈಕೇಯಿಯು ಈ ಎರಡು ವರಗಳನ್ನು ಮುಂದಿಟ್ಕೊಂಡು ದಶರಥ ಮಹಾರಾಜನನ್ನು ಈ ಎರಡು ವರವನ್ನು ಕೊಡ್ತೀನಿ ಅಂತ ಒಂದು ಕೊಟ್ಟೆ ಕೊಡ್ತೀನಿ ಅಂತ ನಿಬಂಧನೆ ಹಾಕಿ ದಶರಥ ಮಹಾರಾಜನಿಗೆ ನಿನ್ನ ತಾಯಿಯಾದ ಕೈಕೇಯಿಯು ಎರಡು ವರವನ್ನು ನರಶ್ರೇಷ್ಠನಾದ ದಶರಥನಲ್ಲಿ ಕೇಳಿಕೊಂಡಳು ಹಾಗೆ ಕಟ್ಪಾಡ್ ಹಾಕಿ ಕೈಕೇಯಿ ಭರತ್ ದಶರಥ ಮಹಾರಾಜನಿಂದ ಕೇಳ್ಕೊಂಡಾಗ ಎರಡು ವರ ಕೇಳ್ಕೊಂಡ್ಳು ಆ ಎರಡು ವರ ಒಂದು ನನ್ನ ಕಾಡಿಗೆ ಹೋಗುವುದು ಇನ್ನೊಂದು ನಿನ್ನ ಪಟ್ಟಾಭಿಷೇಕವಾಗುವುದು ಈ ಎರಡನ್ನೂ ಯಾವಾಗ ಕೈಕೇಯಿ ದಶರಥ ಮಹಾರಾಜನಲ್ಲಿ ಕೇಳ್ಕೊಂಡ್ಳು ಅವಾಗ ವರದಾನದಿಂದ ಕಟ್ಟುಬಿದ್ದ ದಶರಥ ಮಹಾರಾಜನು ಈ ಎರಡು ವರವನ್ನು ಕೈಕೇಯಿ ಕೊಟ್ಟ ಆ ಕಾರಣದಿಂದ ಆ ಕಾರಣದಿಂದ ಯಾವ ಕಾರಣದಿಂದ ದಶರಥ ಮಹಾರಾಜ ಎರಡು ವರಕ್ಕೆ ನಿಬದ್ಧನಾಗಿ ಕೈಕೇಯಿಗೆ ಎರಡು ವರ ಕೊಟ್ನೋ ಆ ಕಾರಣದಿಂದ ದಶರಥ ಮಹಾರಾಜಿಂದ ನಿಯುಕ್ತನಾಗಿ ನಾನು 14 ವರ್ಷ ವನದಲ್ಲಿ ವಾಸ ಮಾಡುವ ವರವನ್ನು ವರ್ಷಾಣಿ ವರದಾನಿಯು ಮಹಾರಾಜನಿಂದ ನಿಯುಕ್ತನಾಗಿ 14 ವರ್ಷ ನಾನು ವನದಲ್ಲಿ ವಾಸವನ್ನು ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ ಸೋಹಂ ವನಮಿದು ಆ ವರದ ಕಾರಣದಿಂದ ನಾನು ಸೀತಾ ಮತ್ತು ಲಕ್ಷ್ಮಣರೊಡನೆ ನಿರ್ಜನವಾದ ಈ ಕಾಡಿಗೆ ಬಂದಿರುತ್ತೇನೆ ಮತ್ತೆ ತಂದೆಯ ಸತ್ಯವಾದತ್ವವನ್ನು ಕಾಪಾಡುತ್ತೇನೆ ತಂದೆ ಸತ್ಯಸಂಧ ಅಂತ ನಾನು ತೋರಿಸ್ತೀನಿ ಅವನ ಸತ್ಯಸಂಧತ್ವವನ್ನು ಕಾಪಾಡುತ್ತೇನೆ ತಂದೆಯ ಸತ್ಯವಾಕ್ಯದಲ್ಲಿ ನಾನು ನಿಂತಿರುತ್ತೇನೆ ನೀನು ಕೂಡ ಭರತ ತಂದೆಯನ್ನು ಸತ್ಯವಾದಿಯನ್ನ ಹಾಗೆಯೇ ತಂದೆಯನ್ನು ಸತ್ಯವಾದಿಯನ್ನಾಗಿ ಮಾಡುವುದಕ್ಕೆ ಅರ್ಹನಾಗಿತ್ತೀಯ ಅದ್ ಹೆಂಗೆ ತಂದೆಯನ್ನು ಸತ್ಯವಾದಿಯನ್ನಾಗಿ ಮಾಡಕ್ ಅರ್ಹ ಅಂದ್ರೆ ನೀನು ಬೇಗನೆ ಪಟ್ಟಾಭಿಷೇಕವನ್ನು ಮಾಡ್ಕೊಳ್ಳೋದ್ರಿಂದ ರಾಜೇಂದ್ರನಾದ ನಮ್ಮ ತಂದೆಯನ್ನು ಸತ್ಯವಾದಿಯನ್ನಾಗಿ ಮಾಡಕ್ಕೆ ನೀನು ಅರ್ಹನಾಗಿರುತ್ತೀಯ ಇಲ್ಲಿ ಭರತನೇ ನನ್ನ ಮಾತಿನಂತೆ ನೀನು ಪಟ್ಟಾಭಿಷಿಕ್ತನಾಗಿ ನಮ್ಮ ತಂದೆಯ ಋಣವನ್ನು ಅಂದ್ರೆ ವರವನ್ನು ವರದಿಂದ ಕೊಟ್ಟಿರೋ ಋಣವನ್ನು ಋಣಮುಕ್ತನನ್ನಾಗಿ ಮಾಡು ನಮ್ಮ ತಂದೆ ಧರ್ಮಜ್ಞನಾದ ನಮ್ಮ ತಂದೆಯನ್ನು ಋಣದಿಂದ ಕಾಪಾಡು ಹಂಗೆ ನಮ್ಮ ತಾಯಿಂದಿರನ್ನು ಆನಂದ ಪಡಿಸು ಸಂತೋಷ ಪಡಿಸು ಈ ರೀತಿ ನಮ್ಮ ಅಣ್ಣನ ಓಡಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಅಮ್ಮನ ಬೈಯೋದು ಅಮ್ಮನ ಮೇಲೆ ಸಿಟ್ಟ ಆಗೋದು ಅಮ್ಮನ ಕೆಡ್ದಾಗ ನಡ್ಕೊಳೋದು ಅಮ್ಮನ ಹತ್ರ ಮಾತಾಡೇ ಬಿಟ್ಬಿಡೋದು ಹಾಗೆಲ್ಲ ಮಾಡಬೇಡ ಯಾಕೆಂದ್ರೆ ನೀವು ಮಾಡಬಹುದು ಯಾಕೆ ನನ್ ಮೇಲೆ ನಿಮಗೆ ಅಪಾರವಾದ ಪ್ರೇಮ ನನಗೆ ಗೊತ್ತು
ನಿನಗೆ ನನ್ನ ಮೇಲೆ ಎಷ್ಟು ಪ್ರೇಮ ಇದೆ ಅಂತ. ನೀನೇನು ಮಾಡ್ಬಿಡ್ತೀಯಾ, ಹೋದ್ಮೇಲೆ ಆಯಿತು ಅಣ್ಣನ ಮಾತು ಕಟ್ಟಿಬಿದ್ದು ನಾನು ರಾಜ್ಯ ಸ್ವೀಕಾರ ಮಾಡಿದೆ, ಅದು ನನಗೆ ಖಂಡಿತ ಇಷ್ಟ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ತಾಯಿ, ಆದರೆ ನನ್ನ ತಾಯಿ ಅಂತ ಮಾತಾಡೋದಿಲ್ಲ, ನನ್ನ ತಾಯಿಯನ್ನು ಯಾವ ರೀತಿಯಿಂದ ಗೌರವಿಸೋದಿಲ್ಲ, ತಾಯಿಯನ್ನು ಯಾವ ರೀತಿಯಿಂದಲೂ ಅದಕ್ಕೆ ಅನುಸರಣೆ ಮಾಡೋದು ಹಾಗೆಲ್ಲ ಮಾಡಬೇಡ. ತಾಯಿಯನ್ನು ಸರಿಯಾಗಿ ನೋಡ್ಕೋ, ತಾಯಿಯನ್ನು ಚೆನ್ನಾಗಿ ಗೌರವ ಕಳ್ಕೋ, ಮಾತಾಡಿಸೋ ಪ್ರೀತಿನ ಇರು, ನಿನ್ನ ತಾಯಿ ತಪ್ಪೇನಿಲ್ಲ ಇದರಲ್ಲಿ ಅಂತ ಅಭಿನಂದಯ ಅಂದ್ರೆ ತಾಚಿಯನ್ನು ಸಂತೋಷಪಡಿಸು, ತಾಯಿ ಅಂತ ಕೋಪ ಮಾಡಿ ಜಗಳ ಮಾಡ್ಕೋಬೇಡ. ಭರತ, ಈ ವಿಚಾರದಲ್ಲಿ ಒಂದು ಕಥೆ, ಒಂದು ನೀತಿ ಕೇಳಿ ಬರುತ್ತೆ. ನೀನು ಅದನ್ನ ಕೇಳಿರ್ತೀಯ, ಗಯಾ ದೇಶದಲ್ಲಿ ಗಯಾ ಎಂಬ ಯಶಸ್ವಿಯಾದ ಯಜಮಾನ, ಯಜ್ಞ ಮಾಡುತ್ತಿರುವ ದೀಕ್ಷಿನ ಯಜಮಾನ ಒಂದು ಮಾತನ್ನು ಹೇಳಿದ್ದ ತಂದೆಗಳನ್ನು ಕುರಿತು, ಅದನ್ನ ನೀನು ಕೇಳಿರ್ತೀಯ ಆ ನೀತಿಯನ್ನ. ಗಯಾ ಕ್ಷೇತ್ರದಲ್ಲಿ ಕ್ಷೇತ್ರವು ಗಯ, ಆ ಯಜಮಾನು ಗಯಾ ಇದೆ, ಗಯಾ ಸುರಾಗವನು ಅಂತಾರೆ ಗಯಾ ಅಂತ. ಅವನು ಅದು ಯಜ್ಞ ಮಾಡುತ್ತಿರ್ಬೇಕಾದ್ರೆ ಒಂದು ಪ್ರಸಂಗ ವಶಾತ್ ಈ ಒಂದು ಗಾಥೆ, ಒಂದು ಲೋಕೋಕ್ತಿಯನ್ನು ಅವನು ಆಡಿದ್ದಾನೆ. ಏನ್ ಲೋಕೋಕ್ತಿ ಆಡಿದ್ದಾನೆ ಅಂತಂದ್ರೆ ನನ್ಗೆ ಹೇಳ್ತಾರೆ ರಾಮಚಂದ್ರ ಇಂಥ ಮಾತು ಆಡಿದ್ದಾನೆ, ಅದನ್ನ ನಿಮ್ಗೆ ಪುತ್ರ ಅಂತ ಹೆಸರು ಬರುತ್ತೆ ಕಣೋ. ನಾವು ಪುತ್ರ ಅನ್ಸ್ಕೋಬೇಕಾದ್ರೆ ತಂದೆ ತಕ್ಕಂಗ ನಡ್ಕೊಂಡ್ರೆ ನಾವು ಪುತ್ರ ಆಗ್ತೀವಿ, ಇದರಿಂದ ಪುತ್ರ ಆಗಲ್ಲ. ಏನ್ ಅಂತಂದ್ರೆ ಪುತ್ತನ್ನ ಹೆಸರಿರೋ ನರಕದಿಂದ ಮಗನು ಕಾಪಾಡುತ್ತಾನೆ, ತಂದೆಯನ್ನು ಮಗನು ಕಾಪಾಡುತ್ತಾನೆ, ಆದ ಕಾರಣದಿಂದ ಮಗನಿಗೆ ಪುತ್ರ ಅನ್ನೋ ಹೆಸರು. ಯಾರು ಈ ತಂದೆಯನ್ನು ಎಲ್ಲಾ ಕಡೆಯಿಂದಲೂ ಮತ್ತೆ ಪುತ್ತನ್ನು ನರಕದಿಂದ ಕಾಪಾಡ್ತಾನೋ ಅವನೇ ಮಗ ಅನ್ನಿಸ್ಕೊಳ್ತಾನೆ ಅಂತ. ಗಯೆಯಲ್ಲಿ ಗಯ ಅನ್ನೋ ಒಬ್ಬ ಯಜಮಾನ, ಯಶಸ್ವಿಯಾದ ರಾಜ ಈ ಮಾತನ್ನ ಹೇಳಿದ್ದ. ಪುತ್ತದ್ದು ನರಕ ಇದೆ ಅಂತೆ, ಪುತ್ರ ತ್ರಾನ ಕಾಪಾಡೋದು, ಪುತ್ರ ನರಕವನ್ನ ಕಾಪಾಡುತ್ತಾನೆ ಪುತ್ರ. ಪುನ್ನಾಮನೋ ನರಕ ತ್ರಾಯತೆ, ಪುತ್ರನು ಪುತ್ರನ ಹೆಸರು ನರಕದಿಂದ ಕಾಪಾಡುತ್ತಾನೆ ಮಗ ಯಾರನ್ನ, ಅಪ್ಪನನ್ನ. ಆ ಪುತ್ರನ ನರಕ ಬೀಳದಿರೋ ಹಾಗೆ ನೋಡ್ಕೊಳ್ತಾನೆ, ನನ್ನ ನರಕ ಬೀಳದಿರೋ ನೋಡ್ಕೊಳ್ಳೋದ್ರಿಂದ ಮಗನಿಗೆ ಪುತ್ರ ಪುತ್ರ ಅಂತ ಹೆಸರು ಬಂದಿದೆ. ನೀನು ಕೂಡ ಅಪ್ಪನನ್ನ ನರಕ ಬೀಳದಿರೋ ಹಾಗೆ ನಡ್ಕೋಬೇಕು, ಅಂದ್ರೆ ಅಪ್ಪನ ಸತ್ಯಸಂಧಾನಾಗಿ ಮಾಡಿದ್ರೆ ಅಪ್ಪ ನರಕ ಬೀಳಲ್ಲ. ನಾನು ನಂದು ಕರ್ತವ್ಯ, ನಾನಿದ್ರು ನಮ್ಮ ಅಪ್ಪನಿಗೆ ಅಪ್ಪ ಶಿವೇಶ್ ಯಾಗ ಮಾಡಿದ್ದಾರೆ, ತುಂಬಕ್ಕೂ ಕೊಡಿದ್ದಾರೆ, ಅವನು ನಾವೇ ಕಾಪಾಡ್ಕೋಬೇಕಾಗಿಲ್ಲ, ಅವನ ಆಶೀರ್ವಾದ ಪಡ್ಕೋಬೇಕು ಅಷ್ಟೇ. ಇನ್ನು ಆ ಗಯ ಮಹಾರಾಜ ಇನ್ನೊಂದ್ ಮಾತು ಹೇಳ್ತೀಯನೆ, ಗುಣವಂತರು ಬಹು ಕೀರ್ತಿ ಉಳ್ಳವರಾದ ಹೆಚ್ಚಿನ ಮಕ್ಕಳನ್ನು ಪಡ್ಕೊಳ್ಬೇಕು, ಅದರಲ್ಲಿ ಒಬ್ಬನಾದರೂ ಸರಿ ಗಯಾ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ತಂದೆಯ ಶ್ರಾದ್ದ ಕಾರ್ಯವನ್ನು ಮಾಡಬೇಕು. ಈ ಗಯೆಗೆ ಹೋಗ್ಬಿಟ್ಟು ಮಾಡೋದು ಅನ್ನೋದು ಮುಂಚಿಂದ್ಲೂ ಬಂದಿದೆ. ಗಯಾ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಯಾರೋ ಒಬ್ಬರಾರು ಗುಣವಂತರಾದ, ಬಹುಶ್ರುತರಾದ, ಅಂದ್ರೆ ತುಂಬಾ ಕೀರ್ತಿ ಉಳ್ಳ ಮಕ್ಕಳಲ್ಲಿ ಒಬ್ರು ಹೋಗಿ ಮಾಡಿದ್ರು ಸಾಕು, ಆ ಪುತ್ತನ್ನು ನರಕದಿಂದ ತಂದೆಯನ್ನು ಆ ಮಗ ಕಾಪಾಡ್ತಾನೆ. ಅಲ್ಲಿ ಎಷ್ಟು ಕೋಪಿ ತುಂಬಾ ಮಕ್ಕಳನ್ನ ಬಯಸ್ಬೇಕಂತ ಅಪೇಕ್ಷೆ ಪಡ್ಬೇಕಂತ, ಯಾಕೆಂದ್ರೆ ಯಾರಾದ್ರೂ ಒಬ್ರು ಅಕಸ್ಮಾತ್ ಎಂಟ ಜನ ಮಕ್ಕಳಿದೆ, ಯಾರಾದ್ರೂ ಒಬ್ರು ಕೈಗೆ ಹೋಗ್ಬಿಟ್ಟು ಉಷ್ಣುಪಾದ ಮೇಲೆ ಪಿಂಡ ಪ್ರಧಾನ ಹಾಕಿ ಆ ಗದಾಧರವನ್ನ ಪ್ರಸನ್ನಗೊಳಿಸಿ ನಮ್ಮ ಪಿತೃಗೆ ಮುಕ್ತಿ ತಂದು ಕೊಡ್ತಾನೆ ಅಂದ್ರೆ ಉತ್ತಮ ಲೋಕಕ್ಕೆ ಹೋಗ್ ಮುಕ್ತಿಯಿಂದ ವೇದಾಂತ ಮುಕ್ತಿ ಅಲ್ಲ ಕರ್ಮಕಾಂಡದ ಮುಕ್ತಿ, ಉತ್ತಮ ಲೋಕಕ್ಕೆ ಹೋಗ್ತಾನೆ ಅಂತ. ಇನ್ನೊಬ್ಬ ಬಂದ ಕವಿ ನೇಷ್ಟವ್ಯಾಹ ಭಾವಪುತ್ರಾಹ ಏ ದೇವೋಪಿ ಶ್ರೀರಾಮ ಪ್ರಜೆಯಿಂದ ಅಂತ, ಅಯ್ಯೋ ತುಂಬಾ ಮಕ್ಕಳ ಅಪೇಕ್ಷೆ ಬರ್ಬಾರ್ದೋ, ಯಾರು ಒಬ್ಬ ಹೆಣ್ಣ ಕೊಡುವ ಪಿತೃಗಳು ಹಾವು ಬರ್ತಾರೆ ಅಂತ ತಮಾಷೆ ಮಾಡಿದೆ. ಅದು ಅಖ್ಯಾದ ಇಷ್ಟ ನೇಷ್ಟವ್ಯಾಹ ಭಾವಪುತ್ರಾಹ ದೇವೋಪಿ ಶ್ರೀರಾಮ ಪ್ರಜೆಯಿಂದ ಅಂತ ರಾಜನಂದನ ತಸ್ಮಾತ್ ರಾಹಿನ ಶ್ರೇಷ್ಠ ಪಿತರನ್ ನರಕಾತ್ ಪ್ರಭೋ. ಹೇಳಾ ಕೇಳಿಸ್ತಾ ಇದೀಯಾ? ರಾಮ ಭರತನ ಹತ್ರ ಹೇಳ್ತಾ ಇದ್ದಾನೆ, ನೋಡು ಹಿಂದಿನ ರಾಜ ಋಷಿಗಳು ಎಲ್ಲರೂ ಕೂಡ ಇದೇ ರೀತಿ ಪ್ರತೀತಾಹ, ಇದೇ ರೀತಿ ಎಲ್ಲಾ ರೀತಿಯಿಂದಲೂ ಕೂಡ ಅವರೆಲ್ಲ ನಡ್ಕೊಂಡ್ ಬಂದಿದ್ದಾರೆ, ಪಿತೃಗಳು ಉದ್ಧಾರವನ್ನು ಮಾಡಿದ್ದಾರೆ,
ಯಾಕೆ ಅಂತಂದ್ರೆ ತಂದೆ ಏನ್ ಹೇಳ್ತಾನೋ ಅದನ್ನ ನಡೆಸ್ಬೇಕು ಅನ್ನೋದು ರಾಜಋಷಿಗಳಿಗೆಲ್ಲ ವ್ರತವಾಗಿತ್ತು. ಆದ್ರಿಂದ ರಾಮ ತಮಾಷೆಯಾಗಿ ಹೇಳ್ತಾ ಇದ್ದಾನೆ, ತಸ್ಮಾತ್ರಹಿ ನರಶ್ರೇಷ್ಠ, ನೀನು ನರಶ್ರೇಷ್ಠಪ್ಪ, ನೀನ್ ಸಾಮಾನ್ಯನಲ್ಲ. ಈಗ ತಂದೆಯನ್ನ ನರಕದಿಂದ ಉದ್ಧಾರ ಮಾಡ್ಬೇಕಾದ್ರೆ ನೀನು ಕೂಡ ತಂದೆ ಮಾತನ್ನ ನಡೆಸ್ಬೇಕು, ಬರೀ ನಾನೊಪ್ಪ ನಡೆಸಿದ್ರೆ ಆಗೋಲ್ಲ ಅಂತ. ಭರತ ಹೇಗಾರು ಮಾಡಿ ನನ್ನ ತಾಯಿನ ಸಮಾಧಾನ ಮಾಡಿದೀನಿ, ನೀನ್ ರಾಜ್ಯ ತಗೋ ಅಂತಂದ್ರೆ ರಾಮ ಪಟ್ಟಿಗೆ ಪಟ್ಟಾಗ್ತಾ ಇದ್ದಾನೆ. ನೀನು ಈಗ ಏನಾರು ರಾಜ್ಯ ಬೇಡ ಅನ್ಬಿಟ್ರೆ ಅಪ್ಪನ ಮಾತು ಸುಳ್ಳಾಗ್ಬಿಡತ್ತೆ, ಈಗ ಅಪ್ಪ ನರಕಕ್ಕೆ ಹೋಗ್ಬಿಡ್ತಾರೆ. ಆದ್ರಿಂದ ನೀನೀಗ ತಂದೆಯನ್ನ ನರಕದಿಂದ ಕಾಪಾಡಬೇಕಾದ್ರೆ ನೀನು ಕೂಡ ರಾಜ್ಯವನ್ನ ತಗೋಬೇಕು. ಅಯೋಧ್ಯಾಂ ಗಚ್ಛ ಭರತ ಪ್ರಕೃತಿರನುರಂಜಯ ಶತ್ರುಘ್ನ ಸಹಿತೋ ವೀರ ಸಹಸ್ರವೀರ ದ್ವಿಜಾತಿಭಿಃ. ಅದಕ್ಕೋಸ್ಕರ ರಾಮ ಹೇಳ್ತಾ ಇದ್ದಾನೆ, ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ಮೊಟ್ಟ ಮೊದಲು ಅಯೋಧ್ಯ ಪಟ್ಟಣಕ್ಕೆ ವಾಪಸ್ ಹೋಗ್ಬೇಕು. ಅಷ್ಟೇ ಅಲ್ಲ, ಎಲ್ಲ ಪ್ರಜೆಗಳೆಲ್ಲ ನಿನ್ನ ಎದುರು ನೋಡ್ತಾ ಇದ್ದಾರೆ, ಎಲ್ಲಿ ಭರತ ಬಂದು ನಮ್ಮನ್ನೆಲ್ಲ ಆಳ್ಬಿಟ್ಟು ನಮ್ಮನ್ನೆಲ್ಲ ಸಂತೋಷವಾಗಿಡ್ತಾನೆ, ನಮಗೆಲ್ಲ ಎಲ್ಲ ರೀತಿ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾನೆ, ಭರತನ ಆಧಿಪತ್ಯದಲ್ಲಿ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳಿ ಎಲ್ಲರೂ ಕಾಡ್ತಾ ಇದ್ದಾರೆ. ಆದ್ರಿಂದ ಪ್ರಕೃತಿ ಹೀ ಉಪರಂಜಯ, ಎಲ್ಲ ಪ್ರಜೆಗಳನ್ನು ಕೂಡ ಎಲ್ಲ ರೀತಿಯಿಂದ ಸಂತೋಷ ಪಡಿಸು. ಏನ್ ಮಾಡ್ಬೇಕು ಅಂತಂದ್ರೆ ಶತ್ರುಘ್ನ ಅಂದ್ರೆ ರಾಮ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ನೀನ್ ಹೇಗೆ ನಾನು ಲಕ್ಷ್ಮಣನ್ ಜೊತೆಯಲ್ಲಿ ಕಾಡಲ್ಲಿ ಇದ್ದೀನೋ, ನೀನೀಗ ಶತ್ರುಘ್ನ ಜೊತೆಯಲ್ಲಿ ಅಯೋಧ್ಯೆಗೆ ಹೋಗ್ಬೇಕು. ಹೋಗ್ಬೇಕಾದ್ರೆ ಇವರೆಲ್ಲ ಬ್ರಾಹ್ಮಣರೆಲ್ಲ ಇಲ್ಲೇ ಇರ್ತೀದಿ ಅಂತಂದ್ರೆ ಅದನ್ನ ಒಪ್ಕೋಬಾರ್ದು. ಇಲ್ಲ ಬಂದಂತಹ ಎಲ್ಲ ಬ್ರಾಹ್ಮಣರು ಕೂಡ ಎಲ್ಲರೂ ಕೂಡ ನಿನ್ನ ಜೊತೆಯಲ್ಲಿ ವಾಪಸ್ ಅಯೋಧ್ಯೆಗೆ ಹೋಗ್ಬೇಕು. ಅಯೋಧ್ಯೆಯಲ್ಲಿ ತಂದೆಯವರ ಕಾಲದಲ್ಲಿ ಅಯೋಧ್ಯೆ ಹೇಗಿತ್ತೋ ಹಾಗೆ ಇರ್ಬೇಕು. ಆದ್ರಿಂದ ನೀನು ತಂದೆ ಮಾತನ್ನ ನಡೆಸೋದಕ್ಕೋಸ್ಕರವಾಗಿ ಅಯೋಧ್ಯೆ ವಾಪಸ್ ಹೋಗ್ಬೇಕು. ಈಗ ಹೇಳ್ತಾ ಇದ್ದಾನೆ, ನೋಡಪ್ಪ ನಾನ್ ನಿನಗೆ ಹೇಳಿದ್ದಕ್ಕೆ ನೀನ್ ರಾಜ್ಯಕ್ಕೆ ಹೋದ್ರೆ ಆಗೋಲ್ಲ, ನಾನು ಕೂಡ ದಟ್ಟವಾದಂತಹ ದಂಡಕಾರಣ್ಯ. ದಂಡಕಾರಣ್ಯ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಅದು ಬಹಳ ದಟ್ಟವಾದ ಕಾಡು, ಅರಣ್ಯದಲ್ಲಿ ಇರ್ಬೇಕು ಅಂದ್ರೆ ಅಂತಹ ಕಾಡಲ್ಲಿ ಇರ್ಬೇಕು, ಅವಾಗ ವನವಾಸ ಅನ್ನೋದು ಹೊಂದತ್ತೆ. ಆದ್ರಿಂದ ನಾನು ಕೂಡ ಅವಿಲಂಬ ಏನ್ ನಾನು ಹೆಚ್ಚಿಗೆ ಹೊತ್ತು ಮಾಡೋದಿಲ್ಲ, ನಾನು ಬೇಗ ಹೊರಟ್ಬಿಡ್ತೀನಿ. ಈ ಒಂದು ಸೀತೆಯನ್ನು ಲಕ್ಷ್ಮಣನ್ನು ಕರ್ಕೊಂಡ್ಬಿಟ್ಟು ನಾನು ಕೂಡ ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತೀನಿ, ಈಗ ನೀನು ಅಯೋಧ್ಯೆಗೆ ಹೋಗು ಅಂತ. ಅದೇ ಮಾತನ್ನೇ ಮುಂದಿನ ಶ್ಲೋಕದಲ್ಲಿ ಪುನಃ ಹೇಳ್ತಾ ಇದ್ದೀವಿ. ರಾಮಾಯಣದ ಒಂದು ಶೈಲಿ, ಇಡೀ ಅಧ್ಯಾಯದಲ್ಲಿ ಏನ್ ಹೇಳಿದೆಯೋ ಕಡೆಯ ಆ ದೊಡ್ಡ ವೃತ್ತದ ಶ್ಲೋಕದಲ್ಲಿ ಪುನಃ ಅದನ್ನೇ ಹೇಳೋದು. ತ್ವಂ ರಾಜ ಭರತ ಭವ ಸ್ವಯಂ ನರಾಣಾಂ ವನ್ಯಾನಾಂ ಅಹಮಪಿ ರಾಜ ರಾಜರಾನ್ ಮೃಗಾಣಾಂ ರಾಜರಾನ್ ಮೃಗಾಣಾಂ ಗಚ್ಛತ್ವಂ ಪುರವರ ಮಧ್ಯ ಸಂಪ್ರಹೃಷ್ಟಃ ಸಂಹೃಷ್ಟಸ್ತ್ವಹಮಪಿ ದಂಡಕಾನ್ ಪ್ರವೇಕ್ಷ್ಯೇ. ಇನ್ನೇನು ಶ್ಲೋಕದಲ್ಲಿ ಹೇಳಿದ್ದನ್ನೇ ಒಂದು ಬೇರೆ ವೃತ್ತದಲ್ಲಿ ಸ್ವಲ್ಪ ಅಲಂಕಾರಿಕವಾಗಿ ನೋಡಪ್ಪ. ಈಗ ನೀನು ರಾಜ, ನಾನು ರಾಜ, ನಿನ್ ಮನಸ್ಸಲ್ಲಿ ಏನೋ ಅಣ್ಣನ್ನ ನಾನು ಕೈ ಬಿಟ್ಬಿಟ್ಟು ನಾನು ರಾಜನಾಗ್ಬಿಟ್ಟಲ್ಲ ಅಂತ ಯೋಚನೆ ಮಾಡ್ಬೇಡ. ನೀನು ಅಲ್ಲಿರುವಂತ ಮನುಷ್ಯರಿಗೆಲ್ಲ, ಅಯೋಧ್ಯಾಪುರ ವಾಸಿಗಳು, ನಮ್ಮ ಕೈಕೈ ಕೋಸಲ ದೇಶದ ಪ್ರಜೆಗಳಿಗೆಲ್ಲ ನೀನು ಸ್ವಯಂ ರಾಜನಾಗಿರೋ. ನಾನು ಕೂಡ ಈಗ ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಿಲ್ಲ, ಇಲ್ಲೂ ನನಗೂ ರಾಜತ್ವ ಇದೆ. ಹೇಗೆ ಅಂದ್ರೆ ಮೃಗಾಣಾಂ ರಾಜರ, ಇಲ್ಲಿನ ಪ್ರಜೆಗಳು ಯಾರು ಕಾಡಿನ ಪ್ರಾಣಿಗಳು, ಅವರಿಗೆಲ್ಲ ನಾನು ರಾಜನಾಗ್ತೀನಿ. ಅಂದ್ರೆ ನಾನು ಕಾಡಲ್ಲಿರೋದ್ರಿಂದ ಯಾವ ಪ್ರಾಣಿಗಳಿಗೂ ಯಾವ ಒಂದು ಹೆದರಿಕೆನೂ ಇರೋಲ್ಲ. ಯಾಕೆಂದ್ರೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ಪ್ರಥಮ ಅಂತ ಭಗವಂತನ ವಾಕ್ಯ ಅದು. ಅಲ್ಲಿ ವಿಭೀಷಣನ ಶರಣಾಗತಿಯಲ್ಲಿ ಹೇಳೋದು, ಅವರಿಗೆ ಇವರಿಗೆ ಅಂತ ಎಲ್ಲರಿಗೂ ಅಭಯವನ್ನು ಕೊಡೋನು. ಆದ್ರಿಂದ ನಾನು ಕೂಡ ಈ ಮೃಗಗಳಿಗೆಲ್ಲ, ಕಾಡಲ್ಲಿರುವಂತಹ ಮೃಗಗಳಿಗೆಲ್ಲ ನಾನು ರಾಜನಾಗ್ತೀನಿ. ಆದ್ರಿಂದ ಅಣ್ಣನಿಗೆ ರಾಜ್ಯ ಹೋಯ್ತು ಮಾಡ್ಕೋಬೇಡ, ನನಗೂ ಇಲ್ಲಿ ರಾಜ್ಯ ಇದೆ. ಆದ್ರಿಂದ ನೀ ಏನ್ ಮಾಡ್ಬೇಕು, ಸಂತೋಷವಾಗಿ ನಮ್ಮ ಅಯೋಧ್ಯ ಪಟ್ಟಣ ಅನ್ನುವಂತ ಪುರ ವರ ಶ್ರೇಷ್ಠ ಪಟ್ಟಣ, ಈಗ ನೀನು ರಾಜಧಾನಿಯನ್ನು ಪ್ರವೇಶ ಮಾಡು. ನಾನು ಕೂಡ ಅಷ್ಟೇ ಸಂತೋಷದಿಂದ, ಅಯ್ಯೋ ನನಗೆ ಕಾಡುವಾಸ ಆಯ್ತು ಅಂತ ನಾನು ಬೇಜಾರು ಮಾಡ್ಕೋದಿಲ್ಲ. ಅಪ್ಪನ ಮಾತನ್ನ ನಡೆಸೋದು ಅಂತಂದ್ರೆ ಎರಡೂ ಕೂಡ ನನಗೆ ಒಂದೇ. ಅಲ್ ರಾಮ ಹೇಳಿದ್ನಲ್ಲ ಹಿಂದೆ, ಯಥಾ ಪಿತರಿ ಶುಶ್ರೂಷ ತಸ್ಯವ ವಚನ ಕ್ರಿಯಾ, ತಂದೆಗೆ ಸೇವೆ ಮಾಡೋದು ಅಥವಾ ತಂದೆಯ ಮಾತನ್ನ ನಡೆಸೋದು. ನಾನು ಕೂಡ ಸಂತೋಷವಾಗಿ ದಂಡಕಾರಣ್ಯವನ್ನ ಪ್ರವೇಶ ಮಾಡ್ತೀನಿ, ಇಬ್ರು ಕೂಡ ಸಂತೋಷವಾಗಿ ತಂದೆಯ ವಾಕ್ಯವನ್ನ ಪಾಲನೆ ಮಾಡೋಣ.
ಛಾಯಾಂತೆ ದೀನಗರಭಾಃ ಪ್ರಬಾಧಮಾನಂ ಛಾಯಾಂತೆ ದಿನಕರಭಾಃ ಪ್ರಬಾಧಮಾನಂ ವರ್ಷತ್ರಂ ಭರತ ಕರೋತು ಮೂರ್ಧ್ನಿ ಸೀತಾಂ ಏತೇಷಾಮಪಿ ಏತೇಷಾಮಹಮಪಿ ಕಾನನದ್ರುಮಣಾಂ ಮಹಮಪಿ ಕಾನನದ್ರುಮಾಣಾಂ ಛಾಯಾಂತಾಮತಿಶಗಿನೀಂ ಸುಖೀ ಶಗಿಷ್ಯೇ. ತಮಾಷೆಯಾಗಿ ರಾಮ ಅದನ್ನೇ ಹೇಳಿದ. ಈಗ ನೋಡಪ್ಪ, ಅಲ್ಲೇ ಅಯೋಧ್ಯ ಪಟ್ಟಣದಲ್ಲಿ ನೀನು ಹೋಗ್ತೀಯ, ಸೂರ್ಯನ ಬಿಸಿಲು ಜೋರಾಗಿ ಬರ್ತಾ ಇರತ್ತೆ. ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಿನಗೆ ವರ್ಷತ್ರಂ ಅಂದ್ರೆ ವರ್ಷದಿಂದ ಕಾಪಾಡುವಂತಹ ಶ್ವೇತಛತ್ರಿ, ನೀನು ರಾಜನಾದ್ರಿಂದ ನಿನಗೆ ನಿನ್ ತಲೆ ಮೇಲೆ ಶ್ವೇತಛತ್ರಿ ಹಿಡ್ಕೊಂಡ್ಬಿಟ್ಟು ನಿನಗೆ ಒಳ್ಳೆಯ ಶೀತವಾದಂತಹ ನೆರಳನ್ನು ಕೊಡ್ಲಿ, ನಿನಗೆ ಯಾವುದೇ ರೀತಿ ಬಾಧೆಯೂ ಆ ಸೂರ್ಯನ ಬಿಸಿಲಿನ ಬಾಧೆ ಬೇಡ, ಮಳೆಯ ಬಾಧೆ ಬೇಡ, ಕೊಡೆ ಹಿಡೀಲಿ ಅಲ್ಲಿ, ನಾನು ಕೂಡ ನನಗಿಲ್ಲಿ ಯಾವುದು ಕೊಡೆ ಅಂತಂದ್ರೆ ಏತೇಶ ಮಹಂಬಿ ಕಾನನ ತ್ರುಮಾಣ, ನಮಗೇನ್ ಕಾಡಲ್ಲಿ ಏನ್ ಛತ್ರಿ ಅದಕ್ಕೆ ಬೇಕು, ಕಾಡಲ್ಲಿರುವಂತ ಮರಗಳೇ ಬೇಕಾದಷ್ಟಿದೆ, ದಟ್ಟವಾದಂತ ಮರಗಳಿದೆಯಲ್ಲ, ಮರಗಳ ಅಡಿಯಲ್ಲಿ ಮಳೆ ಬಂದ್ರೆ ಬಿಸಿಲು ಬಂದ್ರೆ ನಾನು ಕೂಡ ಅದನ್ನ ಆಶ್ರಯ ಮಾಡ್ತೀನಿ, ಅವಾಗ ಬಿಸಿಲಿಂದಲೂ ನನ್ನನ್ನು ಕಾಪಾಡುತ್ತೆ, ಮಳೆಯಿಂದಲೂ ಕಾಪಾಡುತ್ತೆ, ಮೆಲ್ಲಕ್ಕೆ ನಾನು ಕೂಡ ಇದರ ಆಧಾರದಲ್ಲಿ ಅಡಿಯಲ್ಲಿ ಇದ್ದುಬಿಟ್ಟು ನಾನು ಕೂಡ ಛತ್ರಿಯನ್ನ ಈ ಕಾಡಿನ ಮರಗಳನ್ನೇ ಛತ್ರಿಯಾಗಿ ಮಾಡ್ಕೋತೀನಿ, ನಿನಗೆ ಅಲ್ಲಿ ಮರಗಿಡಗಳೆಲ್ಲ ಇರಲ್ವಲ್ಲ ಆದ್ರಿಂದ ಶ್ವೇತ ಛತ್ರಿಯನ್ನು ಹಿಡಿತಾರೆ, ಇಬ್ರು ಕೂಡ ಶ್ವೇತ ಛತ್ರದ ಭೂಷಣ ಆಗ್ತೀವಿ, ನಿನಗ್ ಛತ್ರಿ ಇಲ್ಲ ಅಣ್ಣ ಅಂತ ಬೇಜಾರು ಮಾಡ್ಕೋಬೇಡ, ನನಗೂ ಒಂದ್ ಛತ್ರಿ ನಿನಗೂ ಒಂದ್ ಛತ್ರಿ, ನಿನಗೂ ಒಂದ್ ರಾಜ್ಯ ನನಗೂ ಒಂದ್ ರಾಜ್ಯ, ಅದೇ ಹೇಳ್ತಾ ಇದ್ದಾನೆ. ಈಗ ನಿನ್ ಜೊತೆಗೆ ಶತ್ರುಘ್ನ, ನನ್ ಜೊತೆಗೆ ಲಕ್ಷ್ಮಣ. ಶ್ವೇತ ಛತ್ರ ಪದ ಏನಿದೆ, ಬರೀ ವರ್ಷತ್ರ ಅಷ್ಟೇ ಇದೆ, ವರ್ಷತ್ರ ಶ್ವೇತಛತ್ರ ಕಾಪಾಡುವಂತಹ ಅಲ್ಲಿ ವರ್ಷತ್ರ ಅಂತಂದ್ರೆ ವರ್ಷಾತ್ ತ್ರಾಯತೆ ಐತಿ ವರ್ಷತ್ರಂ, ಆತಪಾತ್ ತ್ರಾಯತೆ ಐತಿ ಆತಪತ್ರಂ ಅನ್ನೋದು ಛತ್ರಿಗೆ ಹೆಸರೋದು, ಛತ್ರಿ ಶ್ವೇತ ಛತ್ರ ಅಂತ ಆಗ್ಬೇಕಾಗಿಲ್ಲ ಅಲ್ವಾ, ಛತ್ರ ಅನ್ನೋದು ನಮ್ಮ ಭಾಷೆ ಅದು, ರಾಜನಿಗೆ ಸುಮ್ನೆ ಛತ್ರಿ ಹಿಡಿತಾರ, ದೊಡ್ಡ ಶ್ವೇತ ಛತ್ರವನ್ನು ಹಿಡಿತಾರೆ. ಅಲ್ಲಿ ರಾಮ ಹೇಳ್ತಾನಲ್ಲ, ಅಪ್ಪನ ಛತ್ರಿ ಕಾಣ್ತಾ ಇಲ್ಲ, ಅಪ್ಪನ ಆನೆ ಕಾಣೆ ಖಾಲಿ ಬರ್ತಾ ಇದೆ ಅಂತ, ಆದ್ರಿಂದ ರಾಜನಿಗೆ ಒಂದು ಶ್ವೇತ ಛತ್ರವನ್ನು ಹಿಡಿತಾರೆ, ಅದು ಎಲ್ಲ ವಾಜಪೇಯಿ ಯಾಜಿಗಳಾಗ್ತಾರೆ ರಾಜರಲ್ಲ, ಆದ್ರಿಂದ ಅವರಿಗೆಲ್ಲ ಶ್ವೇತ ಛತ್ರಿ ಭವತೀತಿ ವಿಜ್ಞಾಯಿತೆ ಅಂತ ಸೂತ್ರಕಾರರು ರಾಜರಿಗೆಲ್ಲ ಶ್ವೇತ ಛತ್ರವನ್ನ ಹಿಡಿಬೇಕು ಅಂತ ಹೇಳ್ತಾರೆ, ಆದ್ರಿಂದ ಸಾಮಾನ್ಯವಾಗಿ ಎಲ್ಲ ರಾಜರು ಕೂಡ ಶ್ವೇತ ಛತ್ರವನ್ನೇ ಹಿಡಿಸ್ಕೋತಾರೆ, ಮಳೆಗೆ ಯಾವ್ದಾದ್ರು ಪರವಾಗಿಲ್ಲ, ಆದ್ರೂ ಕೂಡ ಪರಶತ್ರ ಅಂದ್ರೆ ಛತ್ರಿ ಅಂತಂದ್ರು ಕೂಡ ಶ್ವೇತ ಛತ್ರ ಅನ್ನೋ ಅರ್ಥವನ್ನೇ ಇಟ್ಕೊಂಡಿದ್ದಾರೆ. ಶತ್ರುಘ್ನ ಕುಶಲಮತಿಸ್ತುತೆ ಸಹಾಯ ಸೌಮಿತ್ರರ್ ಮಮ ವಿದಿತ ಪ್ರಧಾನ ಮಿತ್ರಂ ಚತ್ವಾರಸ್ತನಯವರ ವಯಂ ನರೇಂದ್ರಂ ಸತ್ಯಸ್ಥಂ ಭರತ ಚ ರಾಮ ವಿಶೀದ. ಈಗ ಮಹಾಬಲಶಾಲಿಯಾದಂತಹ ಶತ್ರುಘ್ನ ನಿನಗೆ ರಾಜ್ಯದಲ್ಲಿ ಪರಿಪಾಲನೆ ಮಾಡ್ಬೇಕಾದ್ರೆ ಏನ್ ತೊಂದರೆ ಬರುತ್ತೋ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ನಿನಗೆ ಶತ್ರುಘ್ನ ಸಹಾಯಕನಾಗಿರುತ್ತಾನೆ, ನನಗೂ ಕೂಡ ಇಲ್ಲಿ ಹೇಳ್ತಾ ಇದ್ದೇನೆ ಮಮ ಪ್ರಧಾನ ಮಿತ್ರಂ ಅಂತ, ಅಂದ್ರೆ ಇಲ್ಲಿ ನನಗೆ ಎಲ್ಲದಕ್ಕೂ ಸಲಹೆ ಕೊಡೋದಕ್ಕೆ, ನನ್ ಜೊತೆ ಇರೋದಕ್ಕೆ, ನನ್ ಬೇಸರ ಕಳೆಯೋದಕ್ಕೆ ಪ್ರಧಾನ ಮಿತ್ರನಾಗಿ ಇಲ್ಲಿ ಲಕ್ಷ್ಮಣ ಇರ್ಲಿ, ನಿನಗಲ್ಲಿ ರಾಜ್ಯ ಆಳ್ಬೇಕಾಗಿರೋದ್ರಿಂದ ಅಲ್ಲಿ ಮಹಾಬುದ್ಧಿವಂತನಾದಂತಹ ಅತುಲಮತಿ ಮಹಾಬುದ್ಧಿವಂತನಾದಂತಹ ಶತ್ರುಘ್ನ ನಿನ್ ಜೊತೆಗಿರ್ಲಿ. ಈಗ ನಮ್ ತಂದೆಗೆ ನಾವು ನಾಲ್ಕು ಜನ ಅಣ್ಣ ತಮ್ಮಂದ್ರು, ನಾನು ಲಕ್ಷ್ಮಣನ್ ಜೊತೆಯಲ್ಲಿ ಇಲ್ಲಿರ್ತೀನಿ, ನೀನು ಶತ್ರುಘ್ನನ್ ಜೊತೆಯಲ್ಲಿ ಇರ್ತೀಯ, ಈಗ ಇದು ಬಿಟ್ಟು ಸತ್ಯಸ್ಥಂ ಭರತ ಚರಾಮ ಮಾವಿಹಿದ, ಏನಪ್ಪ ಅಪ್ಪನ ಮಾತನ್ನ ನಡೆಸ್ಬೇಕು, ದಶರಥ ಸುಳ್ಳು ಹೇಳ್ದ ಅಂತ ಆಗ್ಬಾರ್ದು, ದಶರಥನ ಮಾತು ಹೋಯ್ತು ಅಂತ ಆಗ್ಬಾರ್ದು, ಅದಕ್ಕೋಸ್ಕರವಾಗಿ ನೀನು ಯಾವುದೇ ಬೇಜಾರು ಮಾಡ್ಕೋಬೇಡ, ನಾವೆಲ್ಲರೂ ಕೂಡ ಎಲ್ಲಿದ್ರು ಅಪ್ಪನ ಮಾತನ್ನೇ ನಡೆಸೋದು, ಆದ್ರಿಂದ ನೀನು ಅಲ್ಲಿ ನಡೆಸೋ ನಾನು ಇಲ್ಲಿ ನಡೆಸ್ತೀನಿ ಅಂತ ಹೇಳಿ ರಾಮ ಪುನಃ ಕಾನನದಲ್ಲೇ ಇರ್ತೀನೋ ಅನ್ನೋದನ್ನ ಬೇರೆ ಪ್ರಕಾರದಿಂದ ಪ್ರತಿಪಾದನೆ ಮಾಡಿಕೊಂಡ. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕೀಯೇ ಆದಿಕಾವ್ಯೇ ಚತುರ್ವಿಂಶತಿ ಸಾಹಸ್ರಿಕಾಯಾಂ ಸಂಹಿತಾಯಾಂ ಅಯೋಧ್ಯಾಕಾಂಡೇ ರಾಮ ಪ್ರತಿವಚನಂ ನಾಮ ಸಪ್ತಾಧಿಕಶತತಮಃ ಸರ್ಗಃ. ಆಶ್ವಾಸಯಂತಂ ಭರತಂ ಜಾಬಾಲಿರ್ ಬ್ರಾಹ್ಮಣೋತ್ತಮಃ ಭರತಂ ಜಾಬಾಲಿರ್ ಬ್ರಾಹ್ಮಣೋತ್ತಮಃ ಉವಾಚ ರಾಮಂ ಧರ್ಮಜ್ಞಂ ಧರ್ಮಪೇತಮಿದಂ ವಚಃ ವಾಚ ರಾಮನ್ ಧರ್ಮಜ್ಞನ್ ಧರ್ಮಾಪೇತಮಿದಂ ವಚಃ. ಇದು ವಾಸ್ತವಾಗಿಯೂ ಕೂಡ ಮುಂದೆ ವಸಿಷ್ಠರೇ ಹೇಳ್ತಾರೆ,
ಜಾಬಾಲಿರಪಿ ಜಾನೀತೆ ಅಂತ. ಜಾಬಾಲಿಗಳು ಮಹಾಋಷಿಗಳು, ಅವರು ಸಾಮಾನ್ಯ ಋಷಿಗಳಲ್ಲ. ಆದ್ರೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ರಾಮ ಸುಮ್ಮನೆ ಹಠ ಮಾಡ್ತಾ ಇದ್ದಾನೆ, ನಾನು ಕಾಡಲ್ಲೇ ಇರ್ತೀನಿ, ಸತ್ಯ ವಾಕ್ಯವನ್ನು ನಡೆಸಬೇಕು ಅಂತ. ಈಗ ರಾಮನನ್ನ ಹೇಗಾರು ಮಾಡಿ ಕಾಡಿಂದ ಅರಮನೆ ಕರ್ಕೊಂಡು ಹೋಗ್ಬೇಕು, ಭರತನಿಗೂ ಸಂತೋಷವಾಗುತ್ತೆ, ಪ್ರಜೆಗಳಿಗೆಲ್ಲ ಸಂತೋಷವಾಗುತ್ತೆ. ಅದಕ್ಕೋಸ್ಕರವಾಗಿ ಮಹಾ ಬ್ರಾಹ್ಮಣೋತ್ತಮರಾದಂತಹ ಮಹಾ ಧರ್ಮಜ್ಞರಾದಂತಹ ಜಾಮಾಲಿಗಳು ರಾಮನನ್ನ ಕಾಡಿಂದ ವಾಪಸ್ ತರ್ಕೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು, ಧರ್ಮಾಪೇತಂ ಇದಂ ವಚಃ ಆಹಾ ಅಂದ್ರೆ, ನೋಡೋದಕ್ಕೆ ಇದು ಧರ್ಮಕ್ಕೂ ಹೊಂದೋದೇ ಇಲ್ಲ, ಇದು ವಾಸ್ತವಾಗಿಯೂ ಧರ್ಮ್ಯವಾದ ಮಾತಲ್ಲ ಅಂತ ಅಂತಹ ಮಾತನ್ನ ಮಹಾ ಧರ್ಮಾತ್ಮನಾದಂತ ರಾಮನಿಗೆ ಹೇಳ್ತಾ ಇದ್ದಾರೆ. ಉದ್ದೇಶ ಏನು ಅಂದ್ರೆ, ರಾಮನ್ ಕರ್ಕೊಂಬರ್ಬೇಕು ಅಯೋಧ್ಯೆಗೆ ಅಂತ. ಅದಕ್ಕೋಸ್ಕರವಾಗಿ ಅವರು ಸ್ವಲ್ಪ ನೋಡೋದಕ್ಕೆ ನಾಸ್ತಿಕವಾದದಂತೆ. ಲೋಕದ ಆ ಗೀತೆಯ 16ನೇ ಅಧ್ಯಾಯದಲ್ಲಿ ಇದೆಯಲ್ಲ, ಆಸುರಿ ಸಂಪತ್ತಿನವರ ಮಾತಿನಂತೆ ಇರೋಹ ಕಾಣುತ್ತೆ. ಅದು ವಾಸ್ತವಾಗಿ ಉದ್ದೇಶ ಏನು ಅಂದ್ರೆ, ರಾಮ ಬರಬೇಕು ಅಂತ. ಸಾಧು ರಾಘವ ಮಾಭೂತ್ತೇ ಬುದ್ಧಿರೇವ ನಿರರ್ಥಿಕ ಪ್ರಾಕೃತಸ್ಯ ನರಸ್ಯೇ ವಾ ಹ್ಯಾರ್ಯ ಬುದ್ಧೇರ್ ಮನಸ್ವಿನಃ. ಈಗ ಹೇಳ್ತಾ ಇದ್ದಾರೆ, ರಾಮ ನೀ ಎಂತವನು ನೀನು ಅಲ್ಲಯ್ಯ, ನೀನು ಹೇಳಿದ್ದೆಲ್ಲ ಸಾಧು ಸರಿಯಾಗಿದೆ, ಆದ್ರೆ ಏವಂ ನಿರರ್ಥಿಕ ಬುದ್ಧಿ ತೇ ಮಾಭೂತ್ ಅಲ್ಲಯ್ಯ, ಏನ್ ಪ್ರಯೋಜನ ಕಾಡಲ್ಲಿ ಇರ್ತೀನಿ ಅಂತ ನೀನೇನು 14 ವರ್ಷ ಕಾಡಲ್ಲಿ ನಿಮ್ಮ ಅಪ್ಪನಿಗೆ ಬೇರೆ ಬರಲ್ಲ, ಅಪ್ಪನಿಗೆ ಸಂತೋಷ ಆಗುತ್ತ, ಅದರಿಂದ ಬುದ್ಧಿ ಇದೆಯಾ ಈ ಮಾತಿಗೆ? ಇದು ಏನಾಗಿದೆ ಅಂದ್ರೆ, ಪ್ರಾಕೃತಸ್ಯ ನರಸ್ಯವ ಅಂತ ಹಾಸ್ಯ ಮಾಡ್ತಾ ಇದಾರೆ. ಸಾಮಾನ್ಯ ಮನುಷ್ಯರು ಅಂದ್ರೆ ಪ್ರಾಕೃತರು ಅಂದ್ರೆ ಶಾಸ್ತ್ರಾದಿಗಳನ್ನ ಅಧ್ಯಯನ ಮಾಡದೇ ಇದ್ದವರು, ವಿವೇಕ ವಿಚಾರವನ್ನ ಮಾಡದೇ ಇರೋರು, ಸಾಮಾನ್ಯ ಜನರು ಏನಿದ್ದಾರೆ ಅಂಥವ್ರ ಬುದ್ಧಿ ನಿನಗೆ ವ್ಯರ್ಥವಾದ ಬುದ್ಧಿ ಬರ್ತಾ ಇದೆಯಲ್ಲ, ನೀನ್ ಎಂಥವನು? ಆರ್ಯ ಬುದ್ಧಿ, ನಿನ್ನ ಬುದ್ಧಿ ಮಹಾಶ್ರೇಷ್ಠವಾಗಿದೆ, ಮತ್ತೆ ಮಹಾ ತಪಸ್ವಿ ಆಗಿದೆಯಾ, ನಿನ್ನಂಥವನು ಈ ರೀತಿ ಹುಚ್ಚುಚ್ಚಾಗಿ ಮಾತಾಡೋದ್ರಲ್ಲಿ ಅರ್ಥವಿಲ್ಲ. ಕಹ್ ಕಸ್ಯ ಪುರುಷೋ ಬಂಧು ಕಿಂಕಾರ್ಯಂ ಕಸ್ಯ ಕೇನಚಿತ್ ಯದೇಕೋ ಜಾಯತೆ ಜಂತುರೇಕ ಏವ ವಿನಶ್ಯತಿ. ಈಗ ಲೋಕದ ಒಂದು ಸಹಜ ಸ್ಥಿತಿ ಅಂತ ತಿಳ್ಕೋಬೇಕು ನಾವು. ನೋಡಪ್ಪ, ಈಗ ನಾವು ಬಂಧುಗಳು ಬಂಧುಗಳು ಅಂತೀವಿ, ಏನು ಬಂಧು, ಯಾರು ಯಾರಿಗೆ ಬಂಧು ಹೇಳಿದಿಲ್ಲ, ಅದರ್ಶನ ದಾಪತಿತ ಪುನಶ್ಚ ಅದರ್ಶನಂಗತ ನಾಸೌ ತವ ನತಸ್ಯತ್ವಂ ವೃಥಾ ಕಾ ಪರಿದೇವನ ಅಂತ ಮಹಾಭಾರತದಲ್ಲಿ ಬರುತ್ತಲ್ಲ ಅಲ್ಲಪ್ಪ. ಯಾರು ಯಾರಿಗೆ ಬಂಧು ಹೇಳುದು? ಒಬ್ರು ಹೇಳುದು ತಮಾಷೆಯಾಗಿ, ನಾವೇನು ಅಪ್ಲಿಕೇಶನ್ ಹಾಕೊಂಡಿದ್ವಾ ನಿಮ್ಮ ಮಕ್ಕಳಾಗ ಹುಡ್ತೀವಿ ಅಂತ? ನಾವೇನ್ ಅಪ್ಲಿಕೇಶನ್ ಹಾಕೊಂಡಿರ್ಲಿಲ್ವಲ್ಲ ನಿಮ್ಗೆ ನಿಮ್ ಮಕ್ಕಳಾಗ ಹುಟ್ಟಿವಿ ಅಂತ? ಏನೋ ಪ್ರಪಂಚದ ಎಲ್ಲ ಹುಟ್ಟಬೇಕು, ಇಲ್ಲಿ ಹುಟ್ಟಿದೀವಿ ಅಷ್ಟೇ ಅಂತ ಒಬ್ರು ತಮಾಷೆಯಾಗಿ ಹೇಳಿದ್ರು. ಹಾಗೆ ಯಾರು ಯಾರಿಗೆ ಬಂದು ಹೇಳಪ್ಪ ನೋಡ, ವಿಚಾರ ಮಾಡಪ್ಪ. ಈಗ ಏನೋ ಪಡಿತೀನಿ ಅಂತಂದ್ರೆ ಏನ್ ಯಾರು ಏನ್ ಪಡಿಬೇಕಾಗಿದೆ? ಇದೆಲ್ಲ ಈ ಹುಚ್ಚು ಮಾತುಗಳು. ಯಾಕೆ ಅಂದ್ರೆ ಅದೇಕೋ ಜಾಯತೆ ಜಂತು, ಹುಟ್ಟಬೇಕಾದ್ರು ಒಬ್ಬನೇ ಬರ್ತಾನೆ, ಹೋಗ್ಬೇಕಾದ್ರು ಒಬ್ಬನೇ ಹೋಗ್ತಾನೆ, ಯಾರನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾರನ್ನು ಕರ್ಕೊಂಬರಕ್ಕಾಗಲ್ಲ. ಹೇಳ್ತೀವಿ ನಾವು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಣ್ಣ ನಮ್ಮ ತಮ್ಮ ಅಂತ, ಯಾರನ್ನ ನನ್ನಮ್ಮ, ನಾನೀಗ ಹೇಗಾರು ನಾನು ಉಳ್ಕೋಬೇಕು, ನೀವೆಲ್ಲ ಸೇರಿ ಉಳಿಸಿರಿ ನಾವು ಉಳಿಸಕ್ಕಾಗತ್ತಾ? ಇಲ್ಲಪ್ಪ, ನಾನು ಹೋಗ್ಬೇಕು, ನನ್ನ ಕಳಿಸ್ರಿ ಕಳಿಸಕ್ಕಾಗತ್ತಾ? ನಮ್ ಪಾಡಿಗೆ ನಾವು ಹೋಗ್ಬೇಕು, ನಮ್ ಪಾಡಿಗೆ ನಾವು ಬರಬೇಕು. ಆದ್ದರಿಂದ ಇದೇನೋ ಈ ಒಂದು ಬಂಧುತ್ವದ ಭಾವನೆ ಎಲ್ಲ ಅಗತ್ಯವಿಲ್ಲ. ತಸ್ಮಾನ್ ಮಾತಾ ಪಿತಾ ಚೇತಿ ರಾಮ ಸಜ್ಜೇತಯೋ ನರಃ ಉನ್ಮತ್ತ ಇವ ಸಜ್ಞೇಯೋ ನಾಸ್ತಿ ಕಶ್ಚಿದ್ಧಿ ಕಸ್ಯಚಿತ್. ಆದ್ರಿಂದ ರಾಮ, ನನ್ನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ, ನಮ್ಮ ಜನ್ಮಕ್ಕೆ ಯಾರೋ ಒಬ್ರು ಕಾರಣವಾದ್ರು, ಅದು ಒಂದು ದೃಷ್ಟಿಯಿಂದ ನಮ್ ನಮ್ಮ ಕರ್ಮ ಅಂತಾರು ಮಾಡ್ಕೋ, ಹೇಗೋ ನಾವು ಬಂದಿದೀವಿ. ಆದ್ರಿಂದ ಇವರು ನಮ್ಮ ತಂದೆ ಇವರು ನಮ್ಮ ತಾಯಿ ಅಂತಂದ್ಕೊಂಡು ಅದರಲ್ಲೇ ಒಂದು ಅಂಟುಕೊಳ್ಳೋದಿದೆಯಲ್ಲ, ಇದು ಬಹಳ ಬುದ್ಧಿವಂತಿಕೆ ಲಕ್ಷಣವಲ್ಲ. ಒಬ್ರು ಹೇಳ್ತಾ ಇದ್ರು, ಪ್ರಪಂಚದಲ್ಲಿ ಎಲ್ರು ನಮಗೆ ಏಣಿಯಾಗಿರ್ಬೇಕು ಅಂತ, ನಮಗ್ ಹತ್ತೋದಕ್ಕೆ ಎಲ್ರೂ ಮೆಟ್ಲುಗಳೇ ಹೊರತು ನಮ್ಮ ನಾವ್ ಯಾರಿಗೂ ಯಾವುದಕ್ಕೂ ಅಂಟ್ಕೊಳ್ಬಾರ್ದು ಅಂತ. ಹಾಗೆ ಯಾತಕ್ಕೆ ಅಂಟ್ಕೋತಾ ಇದೆಯಾ ತಂದೆ ತಾಯಿ ಅಂತ? ಈ ರೀತಿ ಯಾರು ನಮ್ ತಂದೆ ತಾಯಿ ಬಂಧು ಬಳಗ ಅಂತ ಅಂಟ್ಕೋತಾನೆ, ಉನ್ಮತ್ತ ಇವ ಸಜ್ಞೇಯ. ಯಾಕೆ ಅಂದ್ರೆ ಹುಚ್ಚ ಅನ್ಬೇಕು ಅವನಿಗೆ, ಪ್ರಪಂಚದ ವಾಸ್ತವಿಕ ಸ್ಥಿತಿ ಅರ್ಥ ಆಗ್ತಾ ಇಲ್ಲ. ನೀನ್ ಏನ್ ಮಾಡ್ಕೊಂಡ್ರು ಕೂಡ ಪ್ರಪಂಚದಲ್ಲಿ ನಿನ್ನನ್ನು ಯಾವ ತಂದೆ ತಾಯಿಗೂ ಕೂಡ ನಿನ್ನನ್ನ ಏನು ಮಾಡಕ್ಕಾಗಲ್ಲ, ನಿನ್ನ ಕರ್ಮ ತಕ್ಕಂತೆ ನೀನ್ ಆಗ್ತಾ ಹೋಗ್ತಾ ಇದೀಯ. ಆದ್ರಿಂದ ನಾಸ್ತಿ ಕಶ್ಚಿದ್ದಿ ಕಸಿ ಹಚ್ಚಿದ, ಯಾರು ಯಾರಿಗೂ ಏನು ಸಂಬಂಧ ಇಲ್ಲ. ನಾವು ಅನ್ಕೊಳ್ಳೋದು ಬಿಟ್ಬಿಟ್ರೆ ಏನು ಸಂಬಂಧವನ್ನ ಇಟ್ಕೊಂಡು ಪ್ರಪಂಚದಲ್ಲಿ ಏನು ನಡೆಯೋದಿಲ್ಲ.
ಈ ಭಾವನೆಗಳಿಗೆಲ್ಲ ಅರ್ಥವೇ ಇಲ್ಲ. ಯಥಾ ಗ್ರಾಮಾಂತರಂಗ ಚಂದರ ಕಶ್ಚಿತ್ ಕಶ್ಚಿತ್ ಕ್ವಚಿತ್ ವಸೇತ ಉತ್ಸೃಜ್ಯತ ತಮಾವ ಸಂಪತಿಷ್ಠೇತ ಅಪರೇ ಹನಿ. ಏವಮೇವ ಅದು ಓದ್ಬಿಡು. ಏವಮೇವ ಮನುಷ್ಯಾಣಾಂ ಪಿತಾ ಮಾತಾ ಗೃಹಂ ವಸು ಆವಾಸ ಮಾತ್ರಂ ಕಾಕುತ್ಸ್ಥಾ ಸಜ್ಜಂತೆ ನಾತ್ರ ಸಜ್ಜನಾಃ. ಈಗ ಅವನು ಒಂದು ವ್ಯಾಬಾಲಿಗಳು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕು, ಹೋಗ್ಬೇಕಾದ್ರೆ ಆ ಊರಿಂದ ಆ ಊರಿಗೆ ತುಂಬಾ ದೂರ ಇದ್ರೆ ಅವನು ಒಂದ್ ದಿವಸಕ್ಕೆ ಒಂದು 25 ಕಿಲೋಮೀಟರ್ ನಡೀಬಹುದು. 50 ಕಿಲೋಮೀಟರ್ ಇದ್ರೆ ಏನ್ ಮಾಡ್ಬೇಕು, ಅವ ಏನ್ ಮಾಡ್ತಾನೆ, ಎಲ್ಲ ಒಂದ್ ಕಡೆ ಉಳ್ಕೋತಾನೆ, ತಂಗುದಾಣದಲ್ಲಿ ಉಳ್ಕೋತಾನೆ. ಅಲ್ಲಿ ಸ್ವಾಮಿ ಇವತ್ತು ನಾನು ಇಲ್ಲಿ ಉಳ್ಕೋತಾ ಇದ್ದೀನಿ, ನನಗೇನಾದ್ರು ಒಂಚೂರು ವ್ಯವಸ್ಥೆ ಮಾಡ್ಕೊಂಡ್ರೆ ಅವ್ರು ಒಳ್ಳೆ ಹಾಸಿಗೆ ಕೊಡ್ತಾರೆ, ಒಳ್ಳೆ ಊಟ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅವನು ಅದನ್ನ ನೋಡ್ಕೊಂಡು ಕೂತ್ಕೊಳಕಾಗತ್ತಾ? ತಮಾವಾಸಂ ಉತ್ಸೃಜ್ಯ ಅಪರೇ ಹನಿ ಪ್ರತಿಷ್ಠೆ ಅಂತ. ಅವನೇನ್ ಮಾಡ್ತಾನೆ, ಎಲ್ಲ ಉಳ್ಕೊಂಡಿರ್ತಾನೋ ಅಲ್ಲಿ ಏನಿದ್ರು ಎಲ್ಲವನ್ನು ಬಿಡ್ತಾನೆ, ಬಿಟ್ಬಿಟ್ಟು ತನ್ನ ಗುರಿ ಎಲ್ಲಿ ಹೋಗ್ಬೇಕಾಗಿದೆಯೋ ಅಲ್ಲಿಗೆ ಹೊರಟೋಗ್ತಾನೆ. ಹಾಗೆಯೇ ಮನುಷ್ಯನಾದವನು ತನ್ನ ಪಾಡಿಗೆ ತಾನು ತನ್ನ ಒಂದು ಶ್ರೇಯಸ್ಸು ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಆದ್ರಿಂದ ಇವರು ನನ್ನ ತಂದೆ, ಇವರು ನನ್ನ ತಾಯಿ, ನಮ್ಮನೆ, ನನ್ನ ಸಂಪತ್ತು ಅಂದ್ಕೊಂಡು ಯಾವ್ದ್ರಲ್ಲೂ ನಾವು ಅಂಟ್ಕೊಳ್ಬೇಕಾಗಿಲ್ಲ. ಯಾಕೆ ಅಂದ್ರೆ ಆವಾಸ ಮಾತ್ರ ಕಾಕುತ್ಸ್ಥ ನೋಡಪ್ಪ, ಇದೆಲ್ಲ ಮನುಷ್ಯನಿಗೆ ಒಂದು ತಂಗುದಾಣ ಅಂತ ತಿಳ್ಕೊಳ್ಬೇಕು. ನಾವು ಹೋಗ್ತಾ ಇರ್ಬೇಕಾದ್ರೆ ತಂಗುದಾಣದ ಮೇಲೆ ನಿನಗೆ ನಮ್ಮ ಪ್ರಯಾಣದ ಬಗ್ಗೆ ನಾವು ಯೋಚನೆ ಮಾಡ್ಬೇಕೋ? ಅದ್ ಬಿಟ್ಕೊಂಡ್ಬಿಟ್ಟು ತಂಗುದಾಣದ ಬಗ್ಗೆ ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ರು, ಈ ದೋಣಿ ಇಲ್ಲಿರೋ ಚಿತ್ರ ನೋಡ್ಕೊಂಡು ಕೂತ್ಕೋತಾರನೋ, ದೋಣಿ ನಮಗ್ ದಾಟಕ್ ಬೇಕಾಗಿದೆ, ದಾಟಿದ್ರೆ ಆಯ್ತು, ದೋಣಿ ಏನಾದ್ರು ಇಲ್ಲಿ ನಮ್ಗೇನು. ಹಾಗೆ ಇದೆಲ್ಲವೂ ನಮ್ಮ ತಂಗುದಾಣಗಳು. ಆದ್ರಿಂದ ಆ ತಂಗುದಾಣದ ಬಗ್ಗೆ ನಾವ್ ಯಾವತ್ತೂ ಅಂಟ್ಕೊಳ್ಬಾರ್ದು. ಅದೆಲ್ಲ ನಮಗೆ ಮುಂದಿನ ಪ್ರಯಾಣಕ್ಕೆ ಒಂದು ಆಶ್ರಯವಾಗಿರೋದಷ್ಟೇ, ಅದರಲ್ಲಿ ಹೆಚ್ಚಿಗೆ ಅಂಟ್ಕೋಬೇಕಾಗಿಲ್ಲ. ಪಿತೃಯಂ ರಾಜ್ಯಂ ಪರಿತ್ಯಜ್ಯಾಸನಾರ್ಹ ಸಿನರೋತ್ತಮ ಆಸ್ಥಾತುಂ ಕಾಪಥಂ ದುಃಖಂ ವಿಷಮಂ ಬಹುಕಂಟಕಂ. ಯಾತಕ್ಕೆ ಹೇಳಿದೆ ಅಂತಂದ್ರೆ, ನೋಡಪ್ಪ ನಿಮ್ಮ ತಂದೆ ನಿನ್ನ ರಾಜ್ಯ ಕೊಡಕ್ ಬಂದಿದ್ದ, ಏನೋ ಚಿಕ್ಕಮ್ಮ ಹಠ ಮಾಡಿದ್ಲು, ಇಲ್ಲ ಇಲ್ಲ ನೀವು ರಾಮಂಗ ರಾಜ್ಯ ಕೊಡಕ್ ಬರೋಲ್ಲ, ನನ್ನ ಮಗನಿಗೆ ಕೊಡ್ಬೇಕು ಅಂತ. ಈಗ ಯಾವ ಮಗನಿಗೋಸ್ಕರವಾಗ ಅವಳು ರಾಜ್ಯವನ್ನ ಹಠ ಮಾಡಿ ಕಿತ್ಕೊಂಡಿದ್ಲು, ಮತ್ತ ಅವ್ರ ಮಗನೇ ಬಂದ್ಬಿಟ್ಟು ಇಲ್ಲ ಅಣ್ಣ ನೀ ತಗೋ ಅಂತ ಇದ್ದಾನೆ. ಹಾಗಿರ್ಬೇಕಾದ್ರೆ ಈ ರಾಜ್ಯವನ್ನ ಕೈ ಬಿಟ್ಬಿಟ್ಟು ಅಪ್ಪನ್ ಮಾತು ಅಂತ ಅನ್ಕೋ, ನೀನು ಈ ಕಾಡಿಗೆ ಹೊರಡ್ತಾ ಇದೆಯಲ್ಲ, ಇದು ಕಾಪಥ ಅಂದ್ರೆ ಬರೀ ಕೆಟ್ಟದ ಹಾದಿ, ಎಷ್ಟು ಹಾವುಗಳಿದೆಯೋ, ಹುಲಿಗಳಿದೆಯೋ, ಸಿಂಹ ಇದೆಯೋ, ಕ್ರೂರ ಪ್ರಾಣಿಗಳಿದೆಯೋ, ಬರೀ ದುಃಖ ಈ ಕಡಲ, ವಿಷಮ ಇದು ಹೋಗೋಳೆ, ಒಳ್ಳೆ ನ್ಯಾಷನಲ್ ಹೈವೇ ತರ ಮಾಡಿದಾರ, ಈಗ ಹಾಗೆ ಡೆಲ್ಲಿ ಮಥುರಾ 7-7 ರಸ್ತೆ ಹೋಗಕ್ಕೆ ಬರಕ್ಕೆ ಮಾಡಿದ ಆ ತರ ಮಾಡಿದಾರಲ್ಲ, ವಿಷಮ ಬರೀ ತಗ್ಗು ದಿಣ್ಣೆ ಇದೆ, ಬಹುಕಂಟಕಂ ಬರೀ ಮುಳ್ಳು ಕಲ್ಲುಗಳೆಲ್ಲ ಇರುವಂತದ್ದು. ಈ ಕಾಡಿಗೆ ಹೋಗ್ಬಿಟ್ಟು ನೀನು ಇರ್ತೀನಿ ಅಂತೀಯಲ್ಲ, ನಿನ್ನ ಬುದ್ಧಿವಂತ ಅಂತ ಯಾರು ಹೇಳ್ತಾರಾ? ಯೋಚನೆ ಮಾಡು ನೀನು. ಸಮೃದ್ಧಾಯಾಮ ಅಯೋಧ್ಯಾಯಾಮ ಆತ್ಮಾನಂ ಅಭಿಷೇಚಯ ಏಕವೇಣೀಧರಾ ಹಿತ್ವಾ ನಗರಿ ಸಂಪ್ರತೀಕ್ಷತೆ. ಈಗ ನೋಡಪ್ಪ, ಅಯೋಧ್ಯೆ ಸಮೃದ್ಧವಾಗಿದೆ, ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಪುಷ್ಟವಾಗಿರುವಂತಹ ನಗರ, ಸೈನ್ಯವಿದೆ, ಸಂಪತ್ತಿದೆ, ನಿನ್ನ ಪ್ರೀತಿಸುವಂತಹ ಜನಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಎಲ್ಲ ರೀತಿಯಲ್ಲೂ ಸಮೃದ್ಧವಾಗಿರೋದು. ಅಂತ ಅಯೋಧ್ಯ ನಗರಕ್ಕೆ ಹೋಗ್ಬಿಟ್ಟು ಮೊಟ್ಟ ಮೊದಲು ಪಟ್ಟಾಭಿಷೇಕ ಮಾಡಿಸ್ಕೋ. ಏನಾಗಿದೆ ಅಂತಂದ್ರೆ, ಪತ್ನಿ ಗಂಡ ಪ್ರವಾಸಕ್ಕೆ ಹೋದಾಗ ಏಕವೇಣಿಧರನಾಗಿರ್ತಾಳಂತೆ, ಒಂದೇ ಜಡೆ ಹೆಣ್ಕೊಂಡ್ಬಿಟ್ಟು ಅವಳು ಕಾಯ್ತಾ ಇರ್ತಾಳಂತೆ ಗಂಡನನ್ನ. ಗಂಡ ಬಂದ್ಮೇಲೆ ಅವಳು ಬೇಕಾದ್ರೆ ಕೇಶಾಲಂಕಾರವನ್ನೆಲ್ಲ ಮಾಡ್ಕೊಳ್ಬಹುದಂತೆ, ಗಂಡ ಇಲ್ದಿದ್ದಾಗ ಏಕವೇಣಿಧರಳಾಗಿರ್ಬೇಕು ಅಂತ ಒಂದು ಶಾಸ್ತ್ರವಾಕ್ಯ. ಅದಕ್ಕೆ ಹೇಳ್ತಾ ಇದ್ದಾನೆ, ಆ ಪತಿವ್ರತ ಸ್ತ್ರೀ ಹೇಗೆ ಗಂಡ ಪ್ರವಾಸದಲ್ಲಿದ್ದಾಗ ಏಕವೇಣಿಧರಳಾಗಿ ಗಂಡನನ್ನೇ ನಿರೀಕ್ಷೆ ಮಾಡ್ತಾ ಇರ್ತಾಳೋ, ಹಾಗೆ ಅಯೋಧ್ಯ ನಗರ ನಿನ್ನನ್ನ ಪ್ರತೀಕ್ಷೆ ಮಾಡ್ತಾ ಇದೆ, ನಿನ್ನನ್ನು ಎದುರು ನೋಡ್ತಾ ಇದೆ. ಅಂತ ಸಂದರ್ಭದಲ್ಲಿ ನೀನ್ ಹೋಗ್ಬಿಟ್ಟು ನೀನ್ ಅಯೋಧ್ಯ ನಗರದಲ್ಲಿ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದು ಜಾಣತನವೋ, ಬುದ್ಧಿ ಇಲ್ದೇ ಇರೋ, ಈ ಕಾಡಿಗೆ ಹೋಗ್ಬಿಟ್ರೆ ಎಲ್ಲಿ ಹೋಗ್ತೀಯೋ, ಏನಾಗುತ್ತೆ, ಯಾರಿಗೆ ಏನ್ ಗೊತ್ತಿದೆ ಕಾಡಿನ ಬಗ್ಗೆ? ರಾಜಭೋಗಾನನುಭವನ್ ಮಹಾರ್ಹಾನ್ ಪಾರ್ಥಿವಾತ್ಮಜ ವಿಹರತ್ವಮ ಅಯೋಧ್ಯಾಯಾಂ ಯಥಾ ಶಕ್ರಸ್ತ್ರವಿಷ್ಟಪೇ. ನೋಡಪ್ಪ ಏನು ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಏನ್ ಮಾಡ್ಬೇಕು ಅಂತಂದೆ, ಆ ರಾಜಭೋಗಗಳೆಲ್ಲ ನಿನಗೋಸ್ಕರ ಕಾಯ್ತಾ ಇದೆ,
ಎಲ್ಲ ರೀತಿಯಲ್ಲೂ ಕೂಡ ಇದು ಮಹಾರ್ಹ, ದೊಡ್ಡವರಿಗೆ ಮಾತ್ರ ಸಿಕ್ಕೋದೆ ಅಂತ ಹೊರತು ಸಾಮಾನ್ಯರಿಗೆ ಈ ರಾಜಭೋಗಗಳೆಲ್ಲ ಸಿಗೋಲ್ಲ. ಅಂತಹ ರಾಜಭೋಗಗಳನ್ನೆಲ್ಲ ಚೆನ್ನಾಗಿ ಆನಂದದಿಂದ ಅನುಭವಿಸು. ಮನುಷ್ಯ ಜೀವನದಲ್ಲಿ ಸಂತೋಷವಾಗಿ ಸುಖವಾಗಿರೋದನ್ನ ಕಂಡ್ಕೋಬೇಕು. ಇಲ್ಲೋ ಇಲ್ಲ ನಂಗೆ ಕಷ್ಟ ಬರ್ಲಿ ದುಃಖ ಬರ್ಲಿ ಅಂತಂದ್ರೆ ಅವನನ್ನ ಜಾಣ ಅಂತ ಯಾರು ಅಂತಾರ. ಆದ್ದರಿಂದ ನೀನು ಅಯೋಧ್ಯ ಪಟ್ಟಣದಲ್ಲಿ ಹೇಗೆ ದೇವೇಂದ್ರ ಅಮರಾವತಿಯಲ್ಲಿ ಸಂತೋಷವಾಗಿ ಉತ್ಸಾಹದಿಂದ ಇದಾನೋ, ನೀನು ಕೂಡ ಅಯೋಧ್ಯೆಯಲ್ಲಿ ಆ ರೀತಿ ಸಂತೋಷವಾಗಿ ಇರೋದನ್ನ ಕಲ್ತ್ಕೊಳ್ಳೋದ್ ಬಿಟ್ಬಿಟ್ಟು ನೀನ್ ಕಾಡಿಗೆ ಹೋಗ್ತೀನಿ ಹಿಂಗೆಲ್ಲ, ನಿನಗೇನಾದ್ರು ಬುದ್ಧಿ ಇದೆಯೇನಪ್ಪ? ನತೇ ಕಶ್ಚಿತ್ ದಶರಥ ನತೇ ಕಶ್ಚಿತ್ ದಶರಥಃ ತ್ವಂಚ ತಸ್ಯ ನ ಕಶ್ಚನ ಅನ್ಯೋ ರಾಜಾ ತ್ವಮನ್ಯಃ ಸಹ ತಸ್ಮಾತ್ ಕುರು ಯದುಚ್ಯತೆ. ಅಲ್ಲೇ ಮಹಾಭಾರತ ಶ್ಲೋಕ ಆಚಾರ್ಯ ಹೇಳಿದ್ರ, ನಾಸೌ ತವ ನತಸ್ಯ ತ್ವಂ ಅಂತ. ನೀನು ಅವನಿಗೇನು ಆಗ್ಬೇಕಾಗಿಲ್ಲ, ಅವನು ನಿನಗೂ ಏನು ಆಗ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಏನಾದ್ರು ಆಗಿದ್ರೆ ಅವನ್ ಏನ್ ಮಾಡ್ಬೇಕು, ನಿನ್ ಮಗ ಜೊತೆಲಿ ಇರ್ಬೇಕಾಗಿತ್ತು, ಇರ್ತಾನ ಜೊತೆಲೆ, ಬಿಟ್ಟು ಹೋಗ್ಲಿಲ್ಲ ನಿನ್ನ. ನಿಮ್ಮಪ್ಪ ಅಯ್ಯೋ ನಮ್ಮಪ್ಪ ಅಂದಿಲ್ಲ, ನಿಮ್ಮಪ್ಪ ಇರ್ಬೇಕಾಗಿತ್ತು ನಿಮ್ಮ ಅಪ್ಪನ ಕೂಗೋದಕ್ಕೆ. ನೀನ್ ಅಪ್ಪ ಅಂತ ಅನ್ಬಹುದು ಅವನ್ ಸರದಿ ಬಂದಾಗ ಅವನ್ ಹೋಗ್ಬೇಕು, ಅವನ್ ನಿನ್ನ ಮಗ ಅನ್ಬಹುದು ನೀನ್ ಅವನ್ ಸರದಿ ಬಂದಾಗ ಮಗ ಹೋಗ್ತಾನೆ. ಆದ್ರಿಂದ ನತೇ ಕಶ್ಚಿತ್ ದಶರಥ ದಶರಥ ನಿನಗ್ ನೀನ್ ಅಪ್ಪ ನೀನ್ ಅನ್ಕೊಂಡಿನ್ ಮಾತ್ರ ಇನ್ನೇನ್ ಆಗ್ತಾನ. ವಾಸ್ತವಿಕ ಸ್ಥಿತಿ ಯೋಚನೆ ಮಾಡೋ, ನೀನು ನನಗ್ ಜನ್ಮ ಕೊಟ್ಟಿದ್ದಾನೆ, ನಂದು ಅವನ್ದು ಡಿ ಎನ್ ಎ ಒಂದೇ ಆಗತ್ತೆ, ಅದ್ ಮಾಡ್ರಿ ಇದ್ ಮಾಡ್ರಿ, ನೀನ್ ಎಷ್ಟು ಪರೀಕ್ಷೆ ಮಾಡಿಸ್ಕೋಬಹುದು. ನಿನ್ನ ದಶರಥ ಏನು ಹೇಳಿದೋಣ, ಅವನ್ ನಿನ್ ಏನೂ ಅಲ್ಲ ಈ ಪ್ರಪಂಚ ದೃಷ್ಟಿಯಲ್ಲಿ, ಅವನಿಗೆ ನೀನೇನು ಆಗ್ಬೇಕಾಗಿಲ್ಲ, ನಿನಗೂ ಅವರಿಗೂ ಈ ಪ್ರಪಂಚ ದೃಷ್ಟಿಯಲ್ಲಿ ಯಾವ ಸಂಬಂಧವೂ ಇಲ್ಲ, ಶರೀರ ಅನ್ನೋ ದೃಷ್ಟಿಯಿಂದ ನೋಡಿದ್ರೆ. ಆದ್ರಿಂದ ಅನ್ಯೋ ರಾಜ ತ್ವಮನ್ಯಸ್ತು, ಈಗ ಹೇಗೆ ಅಂತಂದ್ರೆ ಅವನು ರಾಜನಾಗಿದ್ದ, ಅವನು ನಿನಗಿಂತ ಬೇರೆಯಾಗಿ ಒಬ್ಬ ರಾಜನಾಗಿದ್ದ, ನೀನು ಅವನಿಗಿಂತ ಬೇರೆಯಾಗಿ ನೀನು ಮಗನಾಗಿದ್ದೆ. ಆದ್ರಿಂದ ನಾನು ಹೇಳೋದು ಏನು ಅಂತಂದ್ರೆ, ಹೀಗೆ ಅಪ್ಪ ಅಪ್ಪ ಅಂತ ಅನ್ಕೊಂಡಿರೋದ್ರಲ್ಲಿ ಅರ್ಥ ಇಲ್ಲ. ನೀನು ನಾನು ಹೇಳಿದಂತೆ ಅಯೋಧ್ಯ ಪಟ್ಟಕ್ಕೆ ಹೋಗೋದನ್ನ ಯೋಚನೆ ಮಾಡು. ಬೀಜ ಮಾತ್ರಂ ಪಿತಾ ಜಂತೋ ಶುಕ್ಲಂ ಶೋಣಿತಮೇವ ಚ ಸಂಯುಕ್ತ ಮೃತ ಮನ್ಮಾತ್ರ ಪುರುಷಸ್ಯೇಹ ಜನ್ಮ ತತ್. ಗೀತೆಯಲ್ಲಿ ಹೇಳಿದಲ್ಲ, ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ. ಅದು ತಂದೆ ಬೀಜವಾಗ್ತಾನೆ, ತಾಯಿ ಶೋಣಿತವಾಗ್ಬಿಟ್ಟು ಈ ಒಂದು ಶುಕ್ರ ಶೋಣಿತದ ಸಂಬಂಧದಿಂದ ಒಬ್ಬ ಮನುಷ್ಯನ ಜನ್ಮವಾಗುತ್ತೆ. ಅದಕ್ಕೆ ಆ ಶುಕ್ರ ಶೋಣಿತಗಳೇ ಕಾರಣವೇ ಹೊರತು ನನಗೆ ಇಷ್ಟ ಇರ್ಲಿಲ್ಲ ಅಂತಂದ್ರು ಆಗೋದಿಲ್ಲ. ಶುಕ್ರ ಶೋಣಿತಗಳ ಸಂಗಮವಾದ್ರೆ ಅದರಿಂದ ಮಕ್ಕಳು ಹುಟ್ಟುತ್ತಾರೆ. ಹಾಗ ಮಕ್ಕಳು ಹುಟ್ಟುತ್ತಾ ಇರ್ಬೇಕಾದ್ರೆ ಅದು ನೀನು ಭಾವನೆಯನ್ನೆಲ್ಲ ಮಾಡ್ತೀಯಲ್ಲ, ಈ ಭಾವನೆಗೆಲ್ಲ ಏನು ಸಂಬಂಧ ಇಲ್ಲ. ಯಾವ ಭಾವನೆ ಇಲ್ಲದೆ ಇದ್ರು ಮಕ್ಕಳಾಗ್ತಾರೆ, ಏನ್ ಭಾವನೆ ಮಾಡ್ಕೊಂಡ್ರು ಮಕ್ಕಳಾಗ್ತಾರೆ. ಆದ್ದರಿಂದ ಈ ಒಂದು ಜನ್ಮದ ವಿಷಯದಲ್ಲಿ ತುಂಬಾ ಒಂದು ಭಾವುಕರಾಗಿ ಯೋಚನೆ ಮಾಡುವುದಲ್ಲಿ ಅರ್ಥವಿಲ್ಲ. ನೃಪತಿಸ್ತತ್ರಾಗಂತವ್ಯಂ ಯತ್ರ ತೇನ ವೈ ಪ್ರವೃತ್ತಿರೇಷ ಮರ್ತ್ಯಾನಾನ್ ತ್ವಂತು ಮಿಥ್ಯಾ ವಿಹನ್ಯಸೆ. ಈಗ ಹೇಳ್ತಾ ಇದ್ದಾನೆ, ಈಗ ತಂದೆ ತಾಯಿ ಅನ್ನೋದ್ರಲ್ಲಿ ಈ ಭಾವನೆಗಳಿಗೆಲ್ಲ ಯಾವುದೇ ಪ್ರಪಂಚದ ವಾಸ್ತವಿಕ ಸ್ಥಿತಿಯಲ್ಲಿ ಬೆಲೆ ಇಲ್ಲ. ಯಾಕೆ ಅಂತಂದ್ರೆ ನಿಮ್ಮ ತಂದೆ ರಾಜನಾಗಿದ್ದ, ವಯಸ್ಸಾಯ್ತು, ವಯಸ್ಸಾದ್ಮೇಲೆ ಪ್ರತಿಯೊಬ್ಬರು ಕೂಡ ಮರಣವನ್ನು ಹೊಂದಿ ಎಲ್ಲಿಗೆ ಹೋಗ್ಬೇಕು, ನಿಮ್ಮ ಅಪ್ಪ ಅಲ್ಲಿಗೆ ಹೋಗಿದ್ದಾನೆ. ಆದ್ದರಿಂದ ನಿಮ್ಮ ಅಪ್ಪ ಹೋಗಿದ್ದಾನೆ ಅಂತಂದ್ರೆ ಅವನು ಸ್ವರ್ಗಕ್ಕೆ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ ಇದೆಲ್ಲ ಯಾತಕ್ಕೆ ಯೋಚನೆ ಮಾಡ್ತೀಯ, ಅವನ್ ಕರ್ಮಕ್ಕೆ ನೋಡುವಾಗ ಅವನ ಗತಿ ಆಗತ್ತೆ. ಇದು ಪ್ರವೃತ್ತಿ ದೇಶ ಮರ್ತ್ಯಾನ ಭೂತಾನ, ಇದು ಪ್ರಪಂಚದವರಿಗೆಲ್ಲ ಈ ಸಹಜವಾದ ಪ್ರವೃತ್ತಿ. ಒಂದಿವಸ ಜನ್ಮವಾಗತ್ತೆ, ಒಂದಿವಸ ಮರಣವಾಗತ್ತೆ. ಜಾತಸ್ಯಹಿ ಧ್ರುವೋ ಮೃತ್ಯು ಅಂತ, ಅವನಿಗೆ ಮೃತ್ಯುವಾಗಿದೆ. ಇದು ಪ್ರಾಣಿಗಳ ಸಹಜವಾದಂತಹ ಸ್ವಭಾವ. ಆದ್ದರಿಂದ ಸ್ವಭಾವಕ್ಕೆ ತಕ್ಕಂತೆ ನಡೆದೇ ನಡೆಯುತ್ತೆ. ನೀನು ಎಷ್ಟು ಅಪ್ಪನ ಮೋಹ ಇಟ್ಕೊಂಡ್ರು ಅವನನ್ನು ಇಟ್ಕೊಳಕ್ಕಾಗಲ್ಲ. ಆದ್ದರಿಂದ ತ್ವಂತು ಮಿಥ್ಯಾ ವಿಹನ್ಯಸೆ, ನೀನು ಸುಮ್ಮನೆ ಕಷ್ಟಪಡ್ತಾ ಇದೆಯೇ ಹೊರತು ವ್ಯರ್ಥವಾಗಿ ಸುಳ್ಳು ಸುಳ್ಳಾಗಿ ಬೇಡದಂತೆ ನೀನು ಕಷ್ಟಪಡ್ತಾ ಇದೀಯಾ, ಏನೋ ಭಾವನೆ ಮಾಡ್ಕೊಂಡು. ಈ ಭಾವನೆಗಳಿಗೆಲ್ಲ ಅರ್ಥವೇ ಇಲ್ಲ, ವಾಸ್ತವಿಕ ಸ್ಥಿತಿಯನ್ನು ನೀನು ಯೋಚನೆ ಮಾಡು. ಅರ್ಥ ಧರ್ಮ ಪರಾಗೇಗೆ ತಾನ್ಸ್ತಾನ್ ಶೋಚ ಅಮಿನೇತರಾನ್ ದೇಹಿ ದುಃಖ ಮಿಹ ಪ್ರಾಪ್ಯ ವಿನಾಶಂ ಪ್ರೇತ್ಯ ಭೇಜಿರೇ. ಅಲ್ಲಪ್ಪ ನನಗೆ
ಏನಾಗಿದೆ ಗೊತ್ತಾ, ಅರ್ಥಧರ್ಮ ಪರಾಯೇಯೇ ತಾಂಸ್ತಾಂ ಶೋಚಾಮಿ ನೇತರ. ನನಗ್ ದುಃಖವಾಗ್ತಾ ಇರೋದು ಏನು ಗೊತ್ತಾ, ಈಗ ವ್ಯಾಪಾರಿಗಳು ಬಹಳ ತಮಾಷೆಯಾಗಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಪ್ರಾಪ್ತವಾದ ಅರ್ಥವನ್ನ ಪರಿತ್ಯಾಗ ಮಾಡಿಬಿಟ್ಟು ನಾನು ಧರ್ಮವನ್ನ ಆಚರಣೆ ಮಾಡಬೇಕು, ಧರ್ಮವೇ ಮುಖ್ಯ ಅಂತ ಅನ್ಕೊಂಡ್ಬಿಟ್ಟು ಬಂದು ಒದಗಿದಂತಹ ಅರ್ಥವನ್ನೆಲ್ಲ ತ್ಯಾಗ ಮಾಡ್ತಾ ಇದಾರಲ್ಲ, ಅವರ ಬಗ್ಗೆ ನನಗೆ ದುಃಖ ಆಗ್ತಾ ಇದೆ. ಏನಪ್ಪ ಈ ದಡ್ಡತನಕ್ಕೆ ಏನ್ ಹೇಳೋಣ, ಅಲ್ಲ ನೀನ್ ಇಷ್ಟು ದಿವಸ ಕಾಡಲ್ಲಿ ಇರ್ತೀಯಲ್ಲ, ಇದ್ದದ್ರಿಂದ ಏನಾಗುತ್ತೆ ನಿನಗೆ, ಬರೀ ದುಃಖ ಅಷ್ಟೇ. ಕಾಡಲ್ಲಿ ಆ ಒಂದು ಅಶುದ್ಧವಾದಂತಹ ಜಾಗದಲ್ಲಿ ಆ ಗೆಡ್ಡೆ ಗೆಣಸು ತಿನ್ಕೊಂಡ್ಬಿಟ್ಟು ಪ್ರಾಣಿಗಳ ಜೊತೆಯಲ್ಲಿ ವಾಸ ಮಾಡಿ ನೆಲ ಮೇಲೆ ಮಲ್ಕೊಂಡ್ಬಿಟ್ಟು ಏನು ಇಲ್ದೇನೆ ದುಃಖದಲ್ಲಿ ನೀನಿರ್ಬೇಕು. ಅಷ್ಟೇ ಅಲ್ಲ, ವಿನಾಶಂ ಪ್ರಯತ್ಯ ಲೇಬಿರೆ, ಆಮೇಲೆ ಸುಮ್ಮನೆ ವಿನಾಶವನ್ನು ಹೊಂದುತ್ತಾರೆ, ದುಃಖವನ್ನು ಅನುಭವಿಸ್ತಾರೆ. ಸತ್ತ ಬಳಿಕ ಅವರೆಲ್ಲ ವಿನಾಶವನ್ನು ಹೊಂದುತ್ತಾರೆ, ಇದರಿಂದ ಏನು ಲಾಭ ಇಲ್ಲ. ಅಷ್ಟಕಾಪಿತೃ ದೈವತ್ಯಮತ್ಯಯಂ ಪ್ರಸೃತೋ ಜನಃ. ಅಷ್ಟಕಾಪಿತೃ ದೈವತ್ಯಮಿತ್ಯಯಂ ಪ್ರಸೃತೋ ಜನಃ ಅನ್ನಸ್ಯೋಪದ್ರವಂ ಪಶ್ಯ ಮೃತೋ ಹಿ ಕಮಶಿಷ್ಯತಿ. ಅದಕ್ಕೆ ತಮಾಷೆ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಮಾಘ ಬಹುಳ ಸಪ್ತಮಿ ಅಷ್ಟಮಿ ನವಮಿ ಅಷ್ಟಕ ಶ್ರಾದ್ದ ಮಾಡ್ಬೇಕು, ಪಿತೃಗಳಿಗೋಸ್ಕರವಾಗಿ ನಾವು ವಿಶೇಷವಾಗಿ ಮಹಾಲಯ ಶ್ರಾದ್ದ ಮಾಡ್ಬೇಕು, ಪ್ರತ್ಯಾಪ್ತಿಕ ಶ್ರಾದ್ದ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜನರೆಲ್ಲ ಏನಾಗಿದೆ ಅಂತಂದ್ರೆ ನಿರತರಾಗ್ಬಿಟ್ಟಿದ್ದಾರೆ. ಆದ್ರೆ ಅನ್ನಸ್ಯ ಉಪದ್ರವಂ ಪಶ್ಯ, ತಮಾಷೆ ಮಾಡ್ತಾ ಇದ್ದಾನೆ, ಇದು ಅನ್ನದ ಉಪದ್ರವ, ಅನ್ನದ ವಿನಾಶ. ನೀನು ಶ್ರಾದ್ದ ಮಾಡಿಬಿಟ್ಟು ಎಲ್ಲ ಕಳ್ಕೊತೀಯ ಅಷ್ಟೇ, ಮೊಕ್ಕ ಎಲ್ಲವೂ ಕೂಡ ನಿನಗೆ. ಯಾಕೆಂದ್ರೆ ಮೃತು ಹೀಗೆ ಮಹಿಷ್ಯತಿ ಶ್ರಾದ್ದೇ ಪಿತರೋ ದೇವತಾ ಬ್ರಾಹ್ಮಣಸ್ತು ಆಹ್ವನೀಯಾರ್ಥೆ ಅಂತ ಅನ್ಕೊಂಡ್ಬಿಟ್ಟು ನೀನು ಪಿತೃಗಳಿಗೆ ಕೊಡ್ತೀನಿ ಅಂತಂದಿಯಲ್ಲ. ಮೃತೋ ಹೀಗೆ ಮಹಿಷ್ಯತಿ, ಸತ್ತೋದವನು ಏನ್ ತಿನ್ನಕ್ಕಾಗತ್ತೆ, ಸತ್ತೋದವನು ತಿನ್ನಕ್ಕಾಗಿದ್ರೆ ಅವನು ಶರೀರದಿಂದ ಶರೀರವೇ ಇಲ್ಲ ಅವನಿಗೆ, ಏನ್ ತಿಂತಾನೆ ಅವನು. ನೀನ್ ಆದ್ರಿಂದ ಇದೆಲ್ಲ ಈ ಪಿತೃಗಳಿಗೋಸ್ಕರವಾಗಿ ಕೊಡ್ಬೇಕು, ಇದೆಲ್ಲ ಇದೆಯಲ್ಲ ಇದೆಲ್ಲ ಹುಚ್ಚು ಮಾತುಗಳಪ್ಪ, ಏ ವಾಸ್ತವವಾಗಿ ಯೋಚನೆ ಮಾಡಿದ್ರೆ ಏನು ಇಲ್ಲ. ನಮ್ಮೊಬ್ಬ ಪ್ರಶ್ನೆ ಮಾಡಿದ್ರು ಇದೇ ಶ್ಲೋಕ ಇಟ್ಕೊಂಡು, ಅನ್ಯಸ್ಯ ಉಪದ್ರವಂ ಪಶ್ಯ ಮೃತೋಹಿ ಕಿಮಶಿಷ್ಯತಿ. ರಾಮಾಯಣದಲ್ಲಿ ರಾಮಾಯಣ ಹೇಳಿದಾರೆ, ಸತ್ತವನಿಗೆ ಪಿಂಡ ಹಾಕಿದ್ರೆ ಅದಕ್ಕೆ ತಲುಪೋದಾದ್ರೆ ಬೇರೆ ಊರಲ್ಲಿ ಗಂಡನಿಗೆ ಅಮ್ಮ ಅಮ್ಮ ಅಂತ ಹೇಳಿ ವಾಕ್ಯ ಇದೆ. ಇದನ್ನ ಇಟ್ಕೊಂಡು ಆಕ್ಷೇಪಣೆ ಮಾಡಿದ್ರು, ನನ್ನ ಒಬ್ರು ಕೇಳಿದ್ರು ಅಲ್ಲಪ್ಪ. ಇಲ್ಲಿ ಬ್ರಾಹ್ಮಣನಿಗೆ ನೀನು ಬ್ರಾಹ್ಮಣಸ್ತು ಆಹ್ವನೀಯಾರ್ಧೆ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದ್ರಿಂದ ನಮ್ಮ ಪಿತೃಗಳಿಗೆ ದೇವತೆಗಳಿಗೆ ತಲುಪತ್ತೆ ಅಂತ ಅನ್ನೋದಾದ್ರೆ ಏನಾಗ್ಬೇಕು, ಪ್ರವಾಸದಲ್ಲಿ ಇರೋವ್ರು ಏನು ತಗೊಂಡು ಹೋಗ್ಬೇಕಾಗಿಲ್ಲ. ಪ್ರವಾಸದಲ್ಲಿರೋವ್ರಿಗೆ ಏನ್ ಮಾಡ್ಬೇಕು, ಇಲ್ಲೇ ಮನೇಲೆ ಹಾಕಿದ್ರೆ ಆಯ್ತು, ಹಾಕಿದ್ರೆ ಸಾಕು ಅವ್ರಿಗೆ ಹಾದಿಯಲ್ಲಿ ಅವ್ರಿಗೆ ಹೋಗ್ ಮುಟ್ಟತ್ತೆ. ಯಾಕೆ ಮಾಡ್ತಾ ಇಲ್ಲ, ಪ್ರವಾಸದಲ್ಲಿರೋವ್ರಿಗೆಲ್ಲ ಇಲ್ಲೇ ಹಾಕ್ಬಿಡಿ, ಅವ್ರಿಗೆ ಯಾಕೆ ಬುದ್ಧಿ ಕೊಡ್ತಾ ಇದ್ದೀರಿ. ಅಲ್ಲಯ್ಯ, ಪರಸ್ಥಳದಲ್ಲಿ ಎಲ್ಲೋ ಸತ್ತೋಗಿರೋವನಿಗೆ ಇಲ್ಲಿ ಇವ್ರಿಗೆ ಊಟ ಮಾಡಿಸಿದ್ರೆ ತಲುಪತ್ತೆ ಅನ್ನೋದಾದ್ರೆ ಬದುಕಿರೋ ಅವ್ರಿಗೆ ಇಲ್ಲಿಂದ ಕೊಡಿಸ್ಬಿಡ್ರಿ ನೀವು, ಯಾತಕ್ಕೆ ಮತ್ ಬುದ್ಧಿ ಎಲ್ಲ ಕೊಡ್ತೀರಿ, ಯಾತಕ್ಕೆ ಪ್ರವಾಸದಲ್ಲಿರೋವ್ರಿಗೆ ಯಾತಕ್ಕೆ ಬೇಕು ಈ ಹುಚ್ಚುಗಳೆಲ್ಲ, ಏನು ನಿಮ್ದು. ದಾನ ಸಂವನನಾಹ್ಯೇತೆ ಗ್ರಂಥಾಮೇಧ ಗ್ರಂಥಾಮೇಧ ವಿಭಿಕೃತಾಃ ಯಜಸ್ವದೇಹಿ ದೀಕ್ಷಸ್ವ ತಪಸ್ತಪ್ಯಸ್ವ ಸಂತ್ಯಜ. ದಾನ ಸಂವನನಾಹ್ಯೇತೆ ಗ್ರಂಥಾಃ, ಚೆನ್ನಾಗಿ ಕಿತ್ಕೊಂಡ್ಬಿಟ್ಟು ದಾನ ಮಾಡಿಸ್ಬೇಕು ಅಂತ ಮಹಾಭಾರತದಲ್ಲೂ ಧರ್ಮರಾಜ ಇದೇ ಮಾತನ್ನ ಹೇಳಿದಾನೆ. ದದ್ಯಾತ್, ಕೊಡ್ಬೇಕು ದಾನ ಮಾಡು ಅಂತಂದ ತಕ್ಷಣ ದುಡ್ಡಿರೋರು ಕೇಳ್ತಾರೆ, ಯಾಕೆ ನಮ್ದೆಲ್ಲ ಕಿತ್ಕೊಳ್ಳೋದಕ್ ಒಳ್ಳೆ ಒಂದು ಉಪಾಯ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಇಲ್ವಲ್ಲ, ಹೇಗಾರು ಮಾಡಿ ಇವನ್ನ ಕಿತ್ಕೊಂಡ್ಬಿಟ್ಟು ಇವನನ್ನ ಖಾಲಿ ಹಾತ್ ಮಾಡ್ಬಿಡೋಣ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೆ ದಾನ ಸಂವರಣ ಕೇತೆ ಗ್ರಂಥ, ಇದೆಲ್ಲ
ದಾನ ಮಾಡಿಸೋದಕ್ಕೆ ಎಲ್ಲ ಚೆನ್ನಾಗಿ ದಾನ ಮಾಡಿಸ್ಬೇಕು ಅಂತ ಹೇಳಿ ಒಳ್ಳೆ ಬುದ್ಧಿವಂತರು ಏನ್ ಮಾಡ್ಬಿಟ್ರು ದೊಡ್ಡ ದೊಡ್ಡ ಗ್ರಂಥ ಬರೆದ್ರು. ಅವ್ರು ಹೇಳ್ತಾರೆ ಯಜಸ್ವ ಯಜ್ಞ ಮಾಡು, ದೇಹಿ ದಾನ ಮಾಡು, ದೀಕ್ಷಸ್ವ ಚೆನ್ನಾಗಿ ಉಪವಾಸ ಮಾಡು, ದೀಕ್ಷೆ ಕೂತ್ಕೋ, ತಪಸ್ತಪ್ಯಸ್ವ ಚೆನ್ನಾಗಿ ತಪಸ್ಸನ್ ಮಾಡು, ಸಂತ್ಯಜ ನೀನ್ ತ್ಯಾಗದಿಂದ ನಿನಗೆ ಶ್ರೇಯಸ್ಕಣಯ್ಯ ತ್ಯಾಗ ಮಾಡ್ಬೇಕು. ಯಾಕೆ ಅಂತಂದ್ರೆ ಚೆನ್ನಾಗಿ ದುಡಿದಿದ್ದಾನಲ್ಲ ಹೇಗಾರು ಕಿತ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಉಪಾಯ ಮಾಡ್ಬಿಟ್ಟು ಚೆನ್ನಾಗಿ ಗ್ರಂಥ ಬರೆದ್ಬಿಟ್ರು, ಅದಕ್ಕೊಂದು ಸ್ಮೃತಿ ಅಂದ್ರು, ಶಾಸ್ತ್ರ ಅಂದ್ರು, ಹೇಗಾಗಿ ಮಾಡ್ಬಿಟ್ಟು ಅವರನ್ನ ಹೇಗಾರು ಪ್ರಲೋಭನೆ ಮಾಡೋದಕ್ಕೆ ಒಳ್ಳೆ ಉಪಾಯ ಮಾಡಿಬಿಟ್ಟಿದ್ದಾರೆ. ಗೋದಾನ ಮಾಡಿ, ಹಿರಣ್ಯ ದಾನ ಮಾಡಿ, ಭೂದಾನ ಮಾಡಿದ್ರೆ ದುಡ್ಡು ಕಸ್ಕೊಳಕ್ಕೆ ಆಧಾರ ಆ ಪುಣ್ಯ ಈ ದಾನಕ್ಕೆ ಈ ಪುಣ್ಯ ಆಧಾರ ಮಾಡ್ತಾ ಇದ್ರೆ ಮೇಧಾವಿಗಳು ಬುದ್ಧಿವಂತರು ಕಲ್ಚರ್ತಿ ಬುದ್ಧಿವಂತ ಕಲ್ರು ಮಾಡ್ತಕ್ಕಂತಹ ಇದು ಅಂತ ಅವರು. ಇದೆಲ್ಲ ಏನು ಆಗಲ್ಲ, ದಾನ ಕೊಟ್ರೆ ಚೊಕ್ಕ, ಚಿನ್ನ ಕೊಟ್ರೆ ಗೋದಾನ ಮಾಡಿದ್ರೆ ಭೂದಾನ ಮಾಡಿದ್ರೆ ಹೋಯ್ತು ಅಷ್ಟೇ ಅಂತ ಅವ್ರದ್ದು. ಕುರು ಬುದ್ಧಿ ಮಹಾಮತೆ ಪ್ರತ್ಯಕ್ಷ ಪರೋಕ್ಷಂ ಪೃಷ್ಠತಃ ಕುರು. ಈಗ ನಾನು ಹೇಳ್ತೀನಿ ಏನ್ ಗೊತ್ತಾ, ಮೊಟ್ಟ ಮೊದಲು ಈ ಪರಲೋಕ ಪುಣ್ಯ ಪಾಪ ಇದೆಲ್ಲ ಮೊದ್ ಇಲ್ಲ ಅಂತ ಮಾಡ್ಕೊಂಡ್ ಬಂದು ಪರಂ ನಾಸ್ತಿ, ಈ ಪರಲೋಕ ಅನ್ನೋದಿಲ್ಲ, ಕಣ್ಣಿಗೆ ಕಾಣದೇ ಇರೋದು, ನಮ್ಮ ಒಂದು ಇಂದ್ರಿಯಗಳಿಗೆ ಸಿಗದೆ ಇರೋದು, ತರ್ಕಕ್ಕೆ ಸಿಗದೆ ಇರೋದು, ಏನಪ್ಪ ಪ್ರತ್ಯಕ್ಷ ಅನುಮಾನ ಏನಿದೆ, ಪ್ರತ್ಯಕ್ಷ ಅನುಮಾನಗಳಿಗೆ ಸಿಗದೆ ಇರುವಂತಹದ್ದು ಏನಿದೆ ಅದನ್ನ ಆ ಬುದ್ಧಿಯನ್ನೇ ನೀನು ಮೊಟ್ಟ ಮೊದಲು ಇಲ್ಲ ಅಂತ ಮಾಡ್ಕೋ. ನಾಸ್ತಿ ಪರಂ, ಪ್ರತ್ಯಕ್ಷ ಅನುಮಾನಗಳಿಗೆ ಯಾವ ಸಿಗೋದಿಲ್ವೋ ಅದು ಇಲ್ಲ, ಇದ್ದಿದ್ರೆ ಪ್ರತ್ಯಕ್ಷ ಅನುಮಾನಗಳಿಗೆ ಸಿಗಬೇಕು ಅಂತಹದ್ದು ಒಂದು ಇದೆ ಅಂತಂದ್ರೆ ಆ ಮಾತಿಗೆ ಅರ್ಥ ಇಲ್ಲ. ಯಾಕೆ ಅಂತಂದ್ರೆ ಪ್ರತ್ಯಕ್ಷಂ ಎತ್ತದಾದಿಷ್ಟ, ಪ್ರತ್ಯಕ್ಷ ಅನುಮಾನಗಳಿಗೆ ಏನ್ ಕಾಣುತ್ತೋ ಏನ್ ತಿಳಿದು ಬರುತ್ತೋ ಅದನ್ನ ನಾವು ಮುಂದೆ ಹಿಡ್ಕೋಬೇಕು. ಪರೋಕ್ಷಂ ಪೃಷ್ಠದ ಕುರು, ಈ ಅತೀಂದ್ರಿಯ ವಿಚಾರವೆಲ್ಲ ಇದೆಯಲ್ಲ ಅದೆಲ್ಲ ಆಮೇಲೆ ನೋಡ್ಕೋ. ಯಾಕೆ ಅಂತಂದ್ರೆ ನಿನಗೂ ಕೂಡ ಅಯೋಧ್ಯೆಯಲ್ಲಿ ಪಾಪ ಕೂತ್ಕೊಂಡಾಗ ಯಾರೋ ಬರ್ತಾನೆ, ಇವತ್ತು ನಿಮ್ ತಂದೆಯವರು ದಿವಸ ಕಂಡ್ರಿ ಅಂತ, ಏನೋ ಬಡವರಿಗೆ ಕೊಡೋದು ಅಂತಂದ್ರೆ ನಿನ್ನ ಹತ್ರ ಬೇಕಾದ ಸಂಬಂಧಿತರು ಕೊಡೋ ಸ್ವಲ್ಪ ಏನು, ಅದು ಬಿಟ್ಕೊಂಡ್ಬಿಟ್ಟು ನೀನು ಏನೋ ತಂದೆಗೆ ನರಕಕ್ಕೆ ಹೋಗ್ಬಿಟ್ಟಿದ್ದಾರೆ, ತಂದೆಯನ್ನ ಉದ್ಧಾರ ಮಾಡ್ಬಿಡ್ತೀನಿ, ಆದ್ರಿಂದ ನಾನು ಕಾಡಲ್ಲಿ ಏ ನೀನ್ ಕಾಡಲ್ಲಿ ದೊಗ್ಗಿದ್ರೆ ನಿಮ್ಮ ಅಪ್ಪನಿಗೆ ಏನು ಬರೋಲ್ಲ, ನೀನ್ ದೊಗ್ಗಿದ್ ನಿನಗೆ ದುಃಖ ಬರುತ್ತೆ ಹೊರತು ಏನು ಲಾಭ ಇಲ್ಲ, ಆದ್ರಿಂದ ಆ ಪರೋಕ್ಷ ಬಂದಲ್ಲ ಎಲ್ಲ ತಳ್ಳಿಬಿಡು, ಎಲ್ಲ ಹಿಂದಕ್ ಬಿಟ್ಬಿಡು, ಅದೆಲ್ಲ ಯಾವ್ದು ಯೋಚನೆ ಮಾಡಕ್ ಹೋಗ್ಬೇಡ. ಸದಾಂ ಬುದ್ಧಿಂ ಪುರಸ್ಕೃತ್ಯ ಸರ್ವಲೋಕ ನಿದರ್ಶಿನಿ ರಾಜ್ಯಂ ತ್ವಂ ಪ್ರತಿ ಗೃಹೀಶ್ವ ಭರತೇ ನ ಪ್ರಸಾದಿತಃ. ಈಗ ಭರತ ಬಂದ್ಬಿಟ್ಟು ನಿನ್ನ ಬಗ್ಗೆ ಅಣ್ಣ ದಯವಿಟ್ಟು ರಾಜ್ಯ ತಗೋ ಅಂತ ಹೇಳ್ತಾ ಇದ್ದಾನೆ, ಭರತ ನಿನ್ನ ಕೇಳ್ಕೊತಾ ಇದ್ದಾನೆ, ಆದ್ರಿಂದ ಏನ್ ಮಾಡ್ಬೇಕು ನೀನು ರಾಜ್ಯಂ ಸತ್ವಂ ನಿಗೃಹೀಶ್ವ, ನೀನೀಗ ಒಳ್ಳೆಯ ಬುದ್ಧಿಯಿಂದ ಪರಾಕ್ರಮದಿಂದ ರಾಜ್ಯವನ್ನ ಕೈ ತಗೋ, ಅಧಿಕಾರವನ್ನು ತರಿತಗೋ. ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಇದು ಇದು ಸಾಮಾನ್ಯ ಮಾತಲ್ಲ, ಇದು ಸತಾಂ ಬುದ್ಧಿ. ಸಜ್ಜನರಾದವರು ಲೋಕದಲ್ಲಿ ಒಳ್ಳೆಯವರು ಅಂತ ಯಾರಿದ್ದಾರೆ ಅವ್ರು ಹೇಳ್ತಾರೆ, ಮನುಷ್ಯ ಯಾವತ್ತೂ ಕೂಡ ಚೆನ್ನಾಗಿ ಇಹಲೋಕದ ಸುಖವನ್ನ ಸರಿಯಾಗಿ ನೋಡ್ಕೋಬೇಕು, ಪ್ರತ್ಯಕ್ಷವಾಗಿರೋದನ್ನ ಹಿಡ್ಕೋಬೇಕು, ಯಾವುದೋ ಪರೋಕ್ಷದ ಬಗ್ಗೆ ನಂಬಿಕೆ ಇಟ್ಕೊಂಡ್ರೆ ಇಲ್ಲದನ್ನ ಕಾಣದೇ ಇರೋ ನಂಬಿಕೆ ಇಟ್ಕೊಳ್ಳೋದಲ್ಲ, ಇದು ಸರ್ವಲೋಕ ನಿದರ್ಶಿನಿ, ಲೋಕದವರಿಗೆಲ್ಲ ಇದೊಂದು ನಿದರ್ಶನ. ಮನುಷ್ಯ ಏನ್ ಮಾಡ್ಬೇಕು ಅಂತಂದ್ರೆ ಏನ್ ನಮಗೆ ತಿಳಿದು ಬರ್ತಾ ಇದೆಯೋ, ಯಾವುದು ಸರಿಯಾಗಿ ನಮಗೆ ಗೊತ್ತಾಗ್ತಾ ಇದೆಯೋ ಅದನ್ನ ಹಿಡ್ಕೋಬೇಕು. ಅದು ಬಿಟ್ಕೊಂಡ್ಬಿಟ್ಟು ನೀನು ಬೀಳದ್ದೆಲ್ಲ ಯಾತಕ್ಕಯ್ಯ ಮಾಡ್ತೀಯ, ಏನೇ ಆಗ್ಲಿ ಮುಂಚೆ ಈಗ ಭರತ ಬಂದ್ ಕೇಳ್ಕೊಂಡ, ಏನಪ್ಪ ನಿಮ್ ಭರತನೇ ಕೇಳ್ಕೊಳ್ದೆ ಇದ್ರೆ ನೀನ್ ಮಾಡಿ ತಪ್ಪಪ್ಪ, ಯಾಕೆ ಅಂತಂದ್ರೆ ನಿಮ್ಮಪ್ಪ ಹೇಳ್ಬಿಟ್ಟಿದ್ದ ಭರತನ್ ಕೊಡು ಅಂತ. ಈಗ ಭರತನೇ ಬಂದ್ ಕೇಳ್ಕೊತಾ ಇದ್ದಾನೆ, ಸಾಂತ್ವಿತ ಮಾಮಿಕಾ ಮಾತ ಅಂತ ಹೇಳ್ತಾ ಇದ್ದಾನೆ, ನಮ್ಮ ಅಮ್ಮನ್ನ ಸಮಾಧಾನ ಪಡಿಸಿ ಆಯ್ತು, ಅಮ್ಮನೂ ಒಪ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ, ನಿನಗೇನ್ ತೊಂದ್ರೆ. ಸಮಯಾಂಕ ಇದೇ ಸಮಯ, ಇದೇ ಸಮಯ ಅನ್ಕೊಂಡ್ಬಿಟ್ಟು ಹಾ ತಕ್ಕ ಹಿಡ್ಕೊಂಡ್ಬಿಟ್ಟು ಬಿಡ್ಬೇಡ, ಒಳ್ಳೆ ಸಮಯ ಸಿಕ್ತು ಅನ್ಕೊಂಡ್ಬಿಟ್ಟು ಇದೇ ಸಮಯ ಅನ್ಕೊಂಡು ಅದೇ ಹೇಳ್ತಾ ಇದ್ದಾನೆ. ಈಗ ನಿಮ್ಮ ಅಪ್ಪ ಹೇಳಿದ್ದಕ್ಕೆ ಕೈಕೇಯಿ ಹಠ ಮಾಡಿದ್ಲು, ಕೈಕೇಯಿಗೋಸರವಾಗಿ ನಿಮ್ಮ ಅಪ್ಪ ಕೊಟ್ಟಿದ್ದ, ಈ ಕೈಕೇಯಿನೇ ಬೇಡ ಅಂತ ಇದ್ದಾಳಲ್ಲ, ರಾಮ ನೀನೇ ತಗೋ ಅಂತ ಇದ್ದಾಳಲ್ಲ, ಉಪಾಯವಾಗಿ ರಾಜ್ಯವನ್ನು ತಗೋ ನೀನು, ಬುದ್ಧಿವಂತನಾಗು, ಬುದ್ಧಿವಂತನಾಗೋದ್ ಬಿಟ್ಬಿಟ್ಟು
ಬುದ್ಧಿ ಇಲ್ಲದೆ ಇರೋ ದಡ್ಡನಂತೆ ನೀನು ವರ್ತಿಸ್ಬೇಡ, ಮೊದಲು ರಾಜ್ಯವನ್ನು ತಗೋ ಅಂತ ಹೇಳ್ಬಿಟ್ಟು ಜಾಬಾಲಿಗಳಿಗೆ ರಾಮ ಅಯೋಧ್ಯೆಗೆ ಬರಬೇಕು ಅನ್ನುವಂತ ಒಂದು ಉದ್ದೇಶಕ್ಕೋಸ್ಕರವಾಗಿ ಹೇಳಿದ ಮಾತೇ ಹೊರತು ಜಾಬಾಲಿಗಳು ನಾಸ್ತಿಕ ಮಾತದವರಲ್ಲ. ಜಾಬಾಲಿಗಳು ಮಹಾಧರ್ಮಾತ್ಮರು, ಮಹಾ ತಪಸ್ವಿಗಳು. ಆದ್ರೆ ಏನಾಗುತ್ತೆ ಅಂತಂದ್ರೆ, ಸದ್ಯ ಏನಾಗಲ್ಲಪ್ಪ ನಮ್ಮ ಇದ್ರಲ್ಲಿದೆಯಲ್ಲ, ಯಜ್ಞಶಾಲೆ ಮಾಡ್ಬೇಕಾದ್ರೆ ಕಿಟಕಿ ಹಾಕಿದ್ರೆ ಹೊಗೆ ಹೋಗುತ್ತೆ. ಓ ಹಿ ತದ್ವೇದ ಯದ್ಯ ಮುಷ್ಟಿನ್ ಲೋಕೆ ಅಸ್ತಿ ವಾನವೇತಿ ನಿಕ್ಷತಿ ಕಾಶಾಂತರೋತೀತ. ಅಲ್ಲಪ್ಪ ಸ್ವರ್ಗ ಇದೆಯೋ ಇಲ್ವೋ ಆಮೇಲೆ ವಿಚಾರ. ಈಗ ಮುಂಚೆ ಹೋಮ ಮಾಡಿದ ಹೊಗೆ ಇಲ್ಲ ಹೋಗೋದಕ್ಕೆ, ನಾಲ್ಕನೇದು ಕಿಟಕಿ ಮಾಡು. ಕಿಟಕಿ ಮಾಡಿದ್ರೆ ಹೊಗೆ ಹೋಗುತ್ತೆ. ಆ ಹೊಗೆಯಲ್ಲಿ ಕೂತ್ಕೊಂಡ್ಬಿಟ್ಟು ಹೊಗೆ ಹಾಕೊಂಡು ಕಣ್ಣು ಮುಂದೆ ಕಳ್ಕೋತೀಯಲ್ಲ ನೀನು, ಮುಂಚೆ ಅದು ಮಾಡು ಅಂತ ಹೇಳ್ಬಿಟ್ಟು ಯಾಕೆ ಶ್ರುತಿ ಕೆಲವು ಪ್ರತ್ಯಕ್ಷದ ಮಾತನ್ನ ಹೇಳುತ್ತೋ. ಜಾಬಾಲಿಗಳು ಕೂಡ ಹಾಗೆ ರಾಮನಿಗೆ ಹೇಳ್ತಾ ಇರೋದು ಅಯೋಧ್ಯೆಗೆ ಬರಬೇಕು ಅಂತ ಹೊರತು ಜಾಬಾಲಿಗಳಿಗೆ ನಾಸ್ತಿಕವಾದ ಇಷ್ಟ ಅಂತ ಅರ್ಥ ಅಲ್ಲ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕೀಯೇ ಆದಿಕಾವ್ಯೇ ಚತುರ್ವಿಂಶತಿ ಸಹಸ್ರಿಕಾಯಾಂ ಸಂಹಿತಾಯಾಂ ಅಯೋಧ್ಯಾಕಾಂಡೇ ಜಾಬಾಲಿವಾಕ್ಯನ್ನಾಮ ಅಷ್ಟಾಧಿಕ ಶತತಮಃ ಸರ್ಗಃ. ಜಾಬಾಲೇಸ್ತು ವಚಃ ಶ್ರುತ್ವಾ ರಾಮಃ ಸತ್ಯವತಾಂ ವರಃ ಉವಾಚ ಪರಯಾ ಸೂಕ್ತ್ಯಾ ಸ್ವಬುದ್ಧ್ಯಾ ಚಾ ವಿಪನ್ನಯಾ. ಈಗ ಜಾಬಾಲಿಗಳು ಹೇಳಿದ ಮಾತಿದೆಯಲ್ಲ, ಇದು ವಾಸ್ತವವಾಗಿಯೂ ಕೂಡ ಈ ಸಂದರ್ಭಕ್ಕೆ ಸರಿಯಾಗಿದೆ. ಆದ್ರೆ ರಾಮ ಸತ್ಯ ಪರಾಕ್ರಮ ಅಂದ್ರೆ ರಾಮನ ಪರಾಕ್ರಮ ಇದೆಯಲ್ಲ, ಪರಾಕ್ರಮದಲ್ಲಿ ಯಾವ ಕೊರತೆ ಇಲ್ಲ, ರಾಮನ ಶಕ್ತಿಯಲ್ಲಿ ಏನು ಕೊರತೆ ಇಲ್ಲ. ರಾಮನಿಗೆ ರಾಜ್ಯ ಸಿಗೋದಕ್ಕೆ ತಮ್ಮ ಬಂದು ಕೊಡ್ಬೇಕಾಗಿಲ್ಲ, ರಾಮನಿಗೆ ಸ್ವತಃ ಅಂತ ಸಾಮರ್ಥ್ಯವೇ ಇದೆ. ಅವನು ಮೂರು ಲೋಕವನ್ನು ಆಳುವಂತ ಸಾಮರ್ಥ್ಯ ಇದೆ ರಾಮನಿಗೆ. ಅದಕ್ಕೋಸ್ಕರವಾಗಿ ರಾಮ ಹೇಳ್ತಾ ಇದ್ದಾನೆ, ನಾನು ಬೇಡ ಅಂತ ಇರೋದು ಒಂದು ಅಶಕ್ತತೆಯಿಂದಲಾಗ್ಲಿ ಅಥವಾ ಒಂದು ಕಷ್ಟದಿಂದಲಾಗ್ಲಿ ಏನು ಹೆದರಿಕೆ ಆಗ್ಲಿ ನಾನು ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ ಸೂಕ್ಷ್ಮಿಯಾ ಬುದ್ಧಿಯ ಒಳ್ಳೆಯ ಮಾತುಗಳನ್ನ ಒಳ್ಳೆಯ ಮಾತನ್ನ ಹೇಳ್ತಾ ಇದ್ದಾನೆ. ಅಪನ್ನಯ ಅಂದ್ರೆ ಆ ಮಾತಲ್ಲಿ ಅಯ್ಯೋ ರಾಮನ ಮಾತಲ್ಲಿ ಒಂದು ಸ್ಪಷ್ಟತೆ ಇಲ್ಲಪ್ಪ, ಒಂದು ಸರಿಯಾದಂತಹ ಯುಕ್ತಿಗಳಿಲ್ಲ, ಒಂದು ಸರಿಯಾದ ಆಧಾರವಿಲ್ಲ. ಏನೋ ರಾಮ ಹೇಳ್ತಿಲ್ಲ ಕವಿಪನ್ನಯ ಉದ್ಯ, ಸರಿಯಾದಂತಹ ಮಾತುಗಳಿಂದ ಸೂಕ್ತವಾದಂತಹ ಮಾತುಗಳಿಂದ ಒಳ್ಳೆಯ ಬುದ್ಧಿಯಿಂದ ಯೋಚನೆ ಮಾಡಿಬಿಟ್ಟು ರಾಮ ಜಾಬಾಲಿಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಭವಾನ್ ಮೇ ಪ್ರಿಯ ಕಾಮಾರ್ಥಂ ವಚನಂ ಯದಿ ಹೋಕ್ತವಾನ್ ಅಕಾರ್ಯಂ ಕಾರ್ಯ ಸಂಕಾಶಮಪಥ್ಯಂ ಪಥ್ಯ ಸಂಹಿತಂ. ಈಗ ಜಾಬಾಲಿಗಳು ಮಹರ್ಷಿಗಳು, ಆದ್ದರಿಂದ ಸ್ವಾಮಿ ನೀವು ಹೇಳಿದ ಮಾತಿದೆಯಲ್ಲ ಇದಿಷ್ಟು ಕೂಡ ನಿಮಗೆ ನನಗೆ ಪ್ರಿಯವಾಗಲಿ ಅನ್ನೋ ಅರ್ಥದಲ್ಲಿ ಹೇಳಿದೀರೇ ಹೊರತು ನಿಮ್ಮನ್ನು ನಾನು ನಾಸ್ತಿಕರು ಅಂತ ನಾನು ಅನ್ಕೋತಾ ಇಲ್ಲ. ಬಹಳ ಚೆನ್ನಾಗಿ ಹೇಳ್ತೇನೆ, ಭವಾನ್ ಮೇ ಪ್ರಿಯ ಕಾಮಾರ್ಥಂ ವಚನಂ ಯದಿ ಹೋಗ್ತವಾನ್, ನನಗೆ ಸಂತೋಷವಾಗಲಿ ಈಗ ರಾಮ ರಾಜ್ಯವನ್ನು ತಗೊಂಡು ಸಂತೋಷವಾಗಿರ್ಲಿ ಅಂತ ನೀವು ಹೇಳಿದಿರಿ. ಆದ್ರೆ ವಾಸ್ತವಾಗಿಯೂ ಕೂಡ ಅಕಾರ್ಯಂ ಕಾರ್ಯ ಸಂಕಾಶಂ, ಇದು ಮಾಡೋದಲ್ಲ, ನೋಡೋದಕ್ಕೆ ನೀವು ಮಾಡತಕ್ಕಂತಹದ್ದು ಅಂತ ಹೇಳ್ತಾ ಇದೆಯಲ್ಲ ಇದು ಅಕಾರ್ಯ. ಮತ್ತೆ ಅಪಥ್ಯಂ ಪಥ್ಯ ಸತಿ, ಇದು ಯಾವತ್ತೂ ಮನುಷ್ಯನ ಹಿತವಾಗೋದಿಲ್ಲ, ಒಳ್ಳೇದಾಗೋಲ್ಲ ಇದರಿಂದ. ಅದೇ ನೀವು ಹೇಳೋ ಮಾತನ್ನು ನೋಡಿ ಕೇಳಿದಾಗ ಒಳ್ಳೆ ಪಥ್ಯವಾದಂತಹ ಮಾತು ಕಾಣ್ತಾ ಇದೆ, ಇದು ಅಪಥ್ಯ, ಇದು ನನಗೆ ಹಿತವಾಗೋದಿಲ್ಲ. ನಿರ್ಮಯಾದಸ್ತು ಪುರುಷಃ ಪಾಪಾಚಾರ ಸಮನ್ವಿತಃ ಮಾನನ್ನ ಲಭತೆ ಸತ್ಸು ಭಿನ್ನಚಾರಿತ್ರ ದರ್ಶನಃ. ರಾಮ ಹೇಳ್ತಾ ಇದ್ದಾನೆ ಮೊಟ್ಟ ಮೊದಲು ಸಮಾಜದ ದೃಷ್ಟಿಯನ್ನು ನೋಡ್ಬೇಕು. ಈಗ ಸಮಾಜದಲ್ಲಿ ಜನ ಯಾರಿಗೆ ಗೌರವ ಕೊಡ್ತಾರೆ, ಯಾರು ನಿರ್ಮರ್ಯಾದನಾದಂತ ಪುರುಷ ಇದ್ದಾನೆ ಅಂದ್ರೆ ಅವನಿಗೆ ಯಾವುದು ಒಂದು ಗಡಿನೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ತೀನಿ, ನಮ್ಗೇನಪ್ಪ ಯಾವ ಇದು ಇಲ್ಲ. ನಮ್ಗ ಆ ಕಾಲಕ್ಕೆ ಆದ್ರೆ ಆಯ್ತೇ ಹೊರತು ನಮ್ಗೆ ಯಾವ ನಿಯಮ ಇಲ್ಲ, ಯಾವುದೇ ಒಂದು ಗೆರೆ ಇಲ್ಲ ಅಂತ ಯಾರಿದ್ದಾನೆ ಅವನು ಪಾಪಾಚಾರ ಸಮನ್ವಿತ, ನಿತ್ಯ ಪಾಪವನ್ನೇ ಆಚರಣೆ ಮಾಡ್ತಾ ಇರ್ತಾನೆ. ಅಂಥವನಿಗೆ ಲೋಕದಲ್ಲಿ ಯಾರು ಗೌರವ ಕೊಡೋದಿಲ್ಲ. ಮಾನನ್ನ ಲಭತೆ ಸತ್ಸು, ಸಜ್ಜನರು ಅವನಿಗೆ ಗೌರವನ್ನು ಕೊಡಿಲ್ಲ. ಯಾಕೆ ಅಂತಂದ್ರೆ
ಭಿನ್ನ ಚಾರಿತ್ರ ದರ್ಶನ. ಅವನು ಏನಾಗತ್ತೆ ಅಂತಂದ್ರೆ, ಅವನಿಗೆ ದರ್ಶನವು ಚಾರಿತ್ರವು ಎರಡೂ ಭಿನ್ನವಾಗಿದೆ. ಅವನ ವಿಚಾರವೂ ಹೋಗಿದೆ, ಅವನ ನಡವಳಿಕೆಯೂ ಹೋಗಿದೆ. ಯಾವನಿಗೆ ಸರಿಯಾದ ನಡವಳಿಕೆ ಇಲ್ಲ, ಯಾವನಿಗೆ ಸರಿಯಾದಂತಹ ವಿಚಾರವಿಲ್ಲ, ಅಂಥವನನ್ನ ಲೋಕದಲ್ಲಿ ಸಜ್ಜನರು ಯಾರು ಗೌರವಿಸೋದಿಲ್ಲ. ನೀವೇನೋ ಹೇಳಿದ್ರಲ್ಲ, ನಾನು ಈಗ ರಾಜ್ಯ ತಗೊಳ್ಳೋದು ಒಳ್ಳೆ ಸಕಾಲ ಅಂತ, ಪ್ರಪಂಚದಲ್ಲಿ ನನ್ನ ಈ ನಡವಳಿಕೆಯನ್ನ ಸಜ್ಜನರು ಯಾರು ಒಪ್ಪೋದಿಲ್ಲ, ಮೊಟ್ಟ ಮೊದಲು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಕುಲೀನಂ ಕುಲೀನಂ ವಾ ವೀರಂ ಪುರುಷಮಾನಿನಂ ಚಾರಿತ್ರ್ಯಮೇವ ವ್ಯಾಖ್ಯಾತಿ ಶುಚಿಂ ವಾ ಯದಿ ವಾ ಶುಚಿಂ. ನೋಡಿಪ್ಪ, ಮನುಷ್ಯನ ನಡವಳಿಕೆ ಅನ್ನೋದು ಬಹಳ ಮುಖ್ಯ. ನಹುಷ ಪ್ರಶ್ನೆಯಲ್ಲೂ ಧರ್ಮರಾಜ ವೃತ್ತಮೇವ ಪ್ರಶಂಸಂತಿ ಅಂತ ಹೇಳ್ತಾನೆ. ಮನುಷ್ಯನ ನಡವಳಿಕೆಗೆ ಜನ ಗೌರವ ಕೊಡದೆ ಹೊರತು, ಆಚಾರ್ಯ ಅಂತಂದ್ರೆ ಅವರು ತಾವು ನಡ್ಕೊಂಡು ಇನ್ನೊಬ್ಬರನ್ನು ನಡೆಸ್ತಾರೆ ಅಂತ. ಆದ್ದರಿಂದ ಇವನು ಒಳ್ಳೆಯ ಕುಲದಲ್ಲಿ ಹುಟ್ಟಿರಬಹುದು ಅಥವಾ ಹೀನ ಕುಲದಲ್ಲಿ ಹುಟ್ಟಿರಬಹುದು, ಅವನು ಮಹಾವೀರನಾಗಿರಬಹುದು ಅಥವಾ ಪುರುಷಮಾನಿ ಅಂದ್ರೆ ನಾನು ಪುರುಷ ಶ್ರೇಷ್ಠ, ನನ್ನಂತಹ ವ್ಯಕ್ತಿ ಇಂಥವನಿಲ್ಲ ಪ್ರಪಂಚದಲ್ಲಿಲ್ಲ ಅಂತ ಹೇಳಿ ತನ್ನ ಬಗ್ಗೆ ಅವನಿಗೆ ವಿಶೇಷವಾದಂತಹ ಒಂದು ಇದಿರಬಹುದು, ಹೆಮ್ಮೆ ಇರಬಹುದು. ಆದ್ರೆ ಅವನು ಶುಚಿಯೋ ಅವನು ಶುದ್ಧನೋ ಅಶುದ್ಧನೋ ಅನ್ನೋದನ್ನ ಅವನ ನಡವಳಿಕೆ ಹೇಳುತ್ತೆ ಹೊರತು ಅವನ ಒಂದು ಕುಲವಾಗಲಿ ಅವನ ಪರಾಕ್ರಮವಾಗಲಿ ಅವನ ಹೆಮ್ಮೆಯಾಗಲಿ ಯಾವುದು ಅವನ ಯೋಗ್ಯತೆಯನ್ನು ಹೇಳೋದಿಲ್ಲ. ಅವನು ಶುದ್ಧನೋ ಅಶುದ್ಧನೋ ಅನ್ನೋದು ಅವನ ನಡವಳಿಕೆನೆ ಹೇಳೋದು. ಅನಾರ್ಯ ಸ್ವಾರ್ಯ ಸಂಘಾಶಃ ಶೌಚಾಧೀನಸ್ತಥಾ ಶುಚಿ ಲಕ್ಷಣ್ಯವದ ಲಕ್ಷಣ್ಯೋ ದುಶೀಲ ಶೀಲವಾನಿವ. ಈಗ ರಾಮ ಬೈತಾ ಇದ್ದಾನೆ, ಇವನು ವಾಸ್ತವಾಗಿಯೂ ಕೂಡ ಅನಾರ್ಯ, ಯಾವುದೇ ಒಂದು ಸರಿಯಾದಂತಹ ನಡವಳಿಕೆ ಇಲ್ಲದವನು. ಆದ್ರೆ ಆರ್ಯ ಸಂಕಾಶ, ನೋಡೋದಕ್ಕೆ ತಾನು ಬಹಳ ದೊಡ್ಡವನು, ಒಳ್ಳೆ ನಡವಳಿಕೆ ಇವನು ಅಂತ ಹೇಳಿ ತೋರಿಸ್ಕೊಡ್ತಾನೆ. ಶೌಚಾಧೀನ ತಥಾ ಅಶುಚಿ, ಇವನು ಯಾವುದೇ ಒಂದು ಶುಚಿತ್ವವೂ ಇಲ್ಲ, ಅರ್ಥ ಶೌಚವಿಲ್ಲ, ಮಾತಿನ ಶೌಚವಿಲ್ಲ, ವೃತ್ತ ಶೌಚವಿಲ್ಲ, ಶಾಸ್ತ್ರ ಶೌಚವಿಲ್ಲ, ವಿಚಾರ ಶೌಚವಿಲ್ಲ, ಅಂಥವನು ಶುಚಿಯವನಂತೆ ತೋರಿಸ್ಕೊತಾನೆ. ಲಕ್ಷಣ್ಯವತ್ ಅಲಕ್ಷಣ್ಯ ಹೇಳ್ತಾ ಇದ್ದಾನೆ, ಅವನು ಉತ್ತಮವಾದಂತಹ ಲಕ್ಷಣದಿಂದ ಕೂಡ್ಕೊಂಡವನು ಅನ್ನೋ ಹಾಗೆ ಅನಿಸಿದ್ರೂ ಕೂಡ ಅವನು ಅಲಕ್ಷಣ್ಯ, ಯಾವುದೇ ಲಕ್ಷಣವೂ ಇಲ್ಲದವನು. ಅದೇ ರೀತಿ ದುಶೀಲ ಶೀಲವಾನಿವ, ಅವನ ಒಂದು ಶೀಲ, ಅವನ ಸ್ವಭಾವ ಏನಿದೆ ಅದು ಬೇರೆಯವರಿಗೆ ತೋರಿಸ್ಕೊಳ್ಳೋದಕ್ಕೆ ಒಳ್ಳೆಯ ಶೀಲವಂತನಂತೆ, ಒಳ್ಳೆಯ ಯೋಗ್ಯನಂತೆ ತೋರಿಸ್ಕೋಬಹುದು. ಅವನು ದುಶೀಲನೇ, ಅವನು ಅಂತ ದುಶೀಲನನ್ನ ನಾನು ಯಾವತ್ತೂ ಕೂಡ ಒಪ್ಪೋದಿಲ್ಲ. ಅಂಥವನನ್ನ ಲೋಕದಲ್ಲಿ ಜನಗಳಿಗೆ ಕಣ್ಣು ಮರೆಸಬಹುದು, ಮೋಸ ಮಾಡಬಹುದು, ಅವನಿಂದ ಲೋಕಕ್ಕೆ ಯಾವ ಪ್ರಯೋಜನವೂ ಆಗೋಲ್ಲ, ಅವನಿಗೆ ಯಾವ ಒಳ್ಳೇದು ಆಗೋಲ್ಲ ಅಂತ ಹೇಳಿ ರಾಮ ಮುಂದುವರಿಸ್ತಾ ಇದ್ದಾನೆ.